ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಬುಧವಾರ ಆರನೇ ತಾರೀಖು ನಡೆದ ಮಹಿಳಾ ಒಳಗೊಳ್ಳುವಿಕೆ ಹಾಗೂ ಪ್ರಭಾವ ಈ ಕುರಿತ ವಿಚಾರ ಸಂಕಿರಣದ ಆಯ್ದ ಭಾಗ ನಿರ್ಮಾಣ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಯಾವುದೇ ದಿನಾಚರಣೆ ಅಂದರೆ ಸಂಭ್ರಮ ಜೊತೆಯಾಗಿಯೇ ಇರುತ್ತೆ ಇವತ್ತು ಈ ಸಂಭ್ರಮದ ಜೊತೆಗೆ ನಮ್ಮೊಂದಿಗೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮಹೋನ್ನತ ಸಾಧನೆಯನ್ನು ಮಾಡಿರುವಂತಹ ಗಣ್ಯರು ಕೂಡ ಇದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನು ಜಾರಿಗೆ ಬಂತಲ್ಲ ಅವಾಗಲಿಂದ ಇದಕ್ಕೆ ನೇರಳೆ ಬಣ್ಣ ಮತ್ತೆ ಬಿಳಿ ಮತ್ತೆ ಹಸಿರು ಈ ಮೂರು ಬಣ್ಣಗಳನ್ನು ಅವತ್ತು ಅದನ್ನು ಹಾಕಿಕೊಂಡು ನಾವು ಸಂಭ್ರಮಿಸಬೇಕು ಅನ್ನುವಂತ ಮಾತಿದೆ ನೇರಳೆ ಪಾವಿತ್ರ್ಯದ ಹಾಗೂ ಘನತೆಯ ಸಂಕೇತ ಅಂತ ಹೇಳಲಾಗುತ್ತೆ ಕಳೆದ ಅರ್ಧ ಶತಮಾನಕ್ಕೂ ಮಿಕ್ಕಿ ಒಂದು ಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಾ ಇರುವಂತಹ ಸುಶೀಲಾ ಸುಬ್ರಹ್ಮಣ್ಯ ಅವರಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಸ್ವಾಗತಿಸಬೇಕು ಅಂತ ನಾನು ನಿಲಯದ ಮುಖ್ಯಸ್ಥರಾದ ನೇಹಾ ಸ್ವಾಮಿ ಅವರನ್ನು ಕೇಳ್ತೀನಿ ಐ ಪಿ ಎಸ್ ಅನ್ನುವಂತಹ ಹೆಸರೇ ಒಂದು ರೋಮಾಂಚನವನ್ನ ಉಂಟು ಮಾಡುವಂಥದ್ದು ಎರಡ್ ಸಾವಿರದ ಹನ್ನೆರಡನೇ ಬ್ಯಾಚಿನ ಐ ಪಿ ಎಸ್ ಅಧಿಕಾರಿ ಜೊತೆಗೆ ಸಾಹಿತ್ಯದ ಕೃಷಿಯನ್ನು ಮಾಡಿದಂತಹ ಡಾಕ್ಟರ್ ಧರಣಿದೇವಿ ಮಾಲಗತ್ತಿಯವರು ನಮ್ಮೊಂದಿಗಿದ್ದಾರೆ ಅವರನ್ನ ಸ್ವಾಗತಿಸಬೇಕು ಅಂತ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ನಿರ್ಮಲಾ ಎಲಿಗಾರ್ ಅವರನ್ನ ಕೇಳ್ತೀನಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿರುವ ಡಾಕ್ಟರ್ ಹೆಚ್ ಎಲ್ ಪುಷ್ಪಾ ಅವರನ್ನ ಸ್ವಾಗತಿಸಬೇಕು ಅಂತ ಅಕೌಂಟ್ಸ್ ಆಫೀಸರ್ ಪ್ರಸೀತಾ ಅವರನ್ನ ನಾನು ವಿನಂತಿ ಮಾಡ್ಕೊಳ್ತೀನಿ ಎಸ್ ರಶ್ಮಿ ಅವರು ಬೆಂಗಳೂರಿನಲ್ಲಿ ಪ್ರಜಾವಾಣಿಯ ಉಪಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಬರವಣಿಗೆಯನ್ನು ಕೂಡ ಮಾಡಿದ್ದಾರೆ ಅವರನ್ನ ಸ್ವಾಗತಿಸಬೇಕು ಅಂತ ಕಾರ್ಯಕ್ರಮ ನಿರ್ವಾಹಕರಾದ ಕಾನ್ಸೆಪ್ಟ್ ಅವರನ್ನ ಕೇಳ್ತಾರೆ ನೇಹಾ ಸ್ವಾಮಿ ಅವರು ಇವತ್ತಿನ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ನಿರ್ಮಲಾ ಯಲಿಗಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಇದನ್ನ ಮುನ್ನಡೆಸ್ತಾರೆ ನಿಲಯದ ಎಲ್ಲ ಅಧಿಕಾರಿಗಳು ಅಕೌಂಟ್ ಸೆಕ್ಷನ್ ಅನೇಕ ಅಧಿಕಾರಿಗಳು ಲೈಬ್ರರಿಯನ್ಸು ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ನಾವು ಈಗ ಕಾರ್ಯಕ್ರಮವನ್ನ ಒಂದು ಧ್ವನಿಯನ್ನ ಕೇಳುವುದರ ಮೂಲಕ ಉದ್ಘಾಟನೆ ಮಾಡೋಣ ತರೀಕೆರೆ ಎನ್ನುವರೊಳಗಡೆ ನಮ್ಮ ತಂದೆಯವರಿದ್ರು ಅಲ್ಲಿ ಬಾಲಕಿಯರಿಗೆ ಮಿಡಲ್ ಸ್ಕೂಲೇ ಇರಲಿಲ್ಲ ಆದರೆ ನಮ್ಮ ತಾಯಿಯವರು ಆ ಹಿನ್ನೆಲೆಯಲ್ಲಿ ಬಂದವರು ನಮ್ಮ ತಂದೆಯವರು ಕೂಡ ಅಷ್ಟೇ ಸುಸಂಸ್ಕೃತರು ಬಾಲಕರ ಶಾಲೆಗೆ ನನ್ನನ್ನು ಅಡ್ಮಿಟ್ ಮಾಡಿದರು ನಾನು ಕೂಡ ಧೈರ್ಯದಿಂದ ಹೋದೆ ನನಗೆ ಈಗ ಜ್ಞಾಪಿಸ್ಕೊಂಡ್ರೆ ಹೇಗಪ್ಪ ಅಷ್ಟು ಹೋಗಿದ್ದೆ ಅಂತ ನಮ್ಮ ತಾತನವರು ಅಲ್ಲಿಯ ಮಾಸ್ತರಿಗೆ ಹೇಳಿ ಅವರು ಯಾಕೆಂದ್ರೆ ವಿದ್ಯೆ ಅಧಿಕಾರಿಗಳಾದ್ದರಿಂದ ಅಲ್ಲಿ ನನ್ನ ಸೇರಿಸಿದರು ಇದ್ದಕ್ಕಿದ್ದಾಗೆ ಒಂದಿನ ಅಲ್ಲಿ ಹೆಡ್ ಮಾಸ್ಟರ್ ನನ್ನನ್ನು ಅವ್ರ ರೂಮಿಗೆ ಕರೆದರು ತುಂಬ ಭಯ ಯಾಕಪ್ಪ ಏನು ಶಿಕ್ಷೆ ನನಗೆ ಅಂತ ಹೋದರೆ ದಫೆದಾರನ್ನು ಕರೆದುಬಿಟ್ಟು ಮನೆಗೆ ಕರ್ಕೊಂಡು ಹೋಗಿಬಿಟ್ಕೊಡೇವನ್ನಂತ ಕಳಿಸ್ಬಿಟ್ರು ಯಾತಕ್ಕೆ ಅಂತಂದರೆ ಗಂಡು ಮಕ್ಕಳು ನನ್ನ ಉನ್ನತಿಯನ್ನು ಸಹಿಸ್ಕೊಳ್ಳಾರದೆ ಮನೆಯಲ್ಲಿ ಹೋಗಿಗೆ ಆಕ್ಷೇಪಣೆ ಮಾಡಿದ್ರಂತೆ ತಂದೆ ಬಂದು ಹೆಡ್ ಮಾಸ್ಟ್ರನ್ನ ಹೆದರ್ಸ್ಬಿಟ್ರು ನೀವು ಆ ಹುಡುಗಿನ ಸ್ಕೂಲಲ್ಲಿ ಇಟ್ಕೊಂಡಿದ್ದರೆ ಆಮೇಲಿನ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡಿಬಿಡ್ತೀವಿ ಅಂತ ಪಾಪ ಹೆಡ್ ಮಾಸ್ಟ್ರ್ ಹೆದರ್ಕೊಂಡು ನನ್ನನ್ನು ಮನೆಗೆ ಕಳಿಸಿ ಆರು ತಿಂಗಳಿಗೆ ಆ ಶಾಲೆ ವಿದ್ಯಾಭ್ಯಾಸ ಮುಗೀತು ಆದರೆ ನಮ್ಮ ತಾಯಿ ತಂದೆ ಅಷ್ಟೇ ಹಠವಾದಿಗಳು ಅದೇ ಶಾಲೆಯ ಮಾಸ್ಟ್ರನ್ನ ಮನೆಗೆ ಪಾಠಕ್ಕಿಟ್ಟು ಅಲ್ಲಿ ಸೆಂಟರೇ ಇರಲಿಲ್ಲ ಅಲ್ಲಿಂದ ಕಡೂರನ್ನು ಊರಿಗೆ ಆಡಿನ ಜೊತೆ ಮಾಡಿ ಒಬ್ಬರ ಮನೇಲಿ ನನ್ನ ಇಳಿಸಿದ್ದು ಅಲ್ಲಿ ಪರೀಕ್ಷೆ ಕೊಟ್ಟು ಬಂದೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ ತಂದೆಯವರಿಗೆ ದಾವಣಗೆರೆಗೆ ವರ್ಗ ಆಯಿತು ಅಲ್ಲಿ ಬಾಲಕರ ಇತ್ತು ಯಥಾ ಪ್ರಕಾರ ನನ್ನ ಎರಡು ತಿಂಗಳಾಗಿ ಹೋಗ್ಬಿಟ್ಟಿತ್ತು ಆದರೂ ಅಲ್ಲಿ ಇವರಿಗೆ ನಮ್ಮ ತಾತನವರ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಹೈಸ್ಕೂಲ್ ಫಸ್ಟ್ ಇಯರ್ ಅಂತ ಅಂತಾರೆ ಮೊದಲನೇ ವರ್ಷ ಅಂತ ಅದು ಫೋರ್ತ್ ಫಾರಮ್ ಅಂತ ಅಲ್ಲಿಗೆ ನನ್ನನ್ನು ಪ್ರವೇಶ ಆಯಿತು ನನಗೆ ಅಲ್ಲಿ ಯಥಾ ಪ್ರಕಾರ ಒಬ್ಬಳೇ ನಾನು ಹೋಗ್ತಾಯಿದ್ದೆ ಅಂದರೆ ಅಲ್ಲಿ ಏನೂ ತೊಂದರೆ ಆಗಲಿಲ್ಲ ಆ ವರ್ಷ ಅದರ ಮುಂದಿನ ವರ್ಷ ಎರಡು ಫಿಫ್ತ್ ಫಾರಮ್ ಅನ್ನೋದು ಸಿಕ್ಸ್ತ್ ಫಾರಮ್ ಅಂದರೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಕ್ಲಾಸಿಗೆ ಬಂದಿದ್ದಾಗ ನಮ್ಮ ತಂದೆಯವರಿಗೆ ಬೆಂಗಳೂರಿಗೆ ವರ್ಗ ಆಯಿತು ನನ್ನ ಜೊತೆಯಲ್ಲಿ ಪೊಲೀಸ್ ಕರ್ಕೊಂಡು ಹೋಗೋದು ನನ್ನ ಹೈಸ್ಕೂಲಿಗೆ ಆದರೆ ಅಲ್ಲಿ ಯಾವ ಇಲ್ಲದೆ ನಾನು ಅಲ್ಲಿ ಮುಗಿಸ್ಕೊಂಡು ಬಂದೆ ಇಲ್ಲಿ ಬಂದಾಗ ನಮ್ಮ ತಾತನವರಿದ್ದರು ಅವರು ವಾಣಿ ವಿಲಾಸ್ ಇನ್ಸ್ಟಿಟ್ಯೂಟ್ ಅಂತಿದೆ ಇಲ್ಲಿ ಆವಾಗ ಲಂಡನ್ ಮಿಷನ್ ಸ್ಕೂಲ್ ಒಂದು ಅದೊಂದು ಎರಡೇ ಎರಡು ಹೆಣ್ಣುಮಕ್ಕಳಿಗೆ ಹೈಸ್ಕೂಲ್ ಇದ್ದದ್ದು ಬೆಂಗಳೂರಿನಲ್ಲಿ ಆ ವಾಣಿ ವಿಲಾಸ್ ಇನ್ಸ್ಟಿಟ್ಯೂಟ್ಗೆ ನನ್ನ ಎರಡನೇ ಟರ್ಮ್ ಹೊತ್ತಿಗೆ ಸೇರಿಕೊಂಡೆ ಇಪ್ಪತ್ತೊಂಬತ್ತರಲ್ಲಿ ನಾನು ಎಲ್ ಎಸ್ ಸಿ ಮಾಡಿದ್ದು ಕಾಲೇಜಿನಲ್ಲಿ ಎರಡು ವರ್ಷ ನಾನು ವಿಮೆನ್ಸ್ ಇಂಟರ್ಮೀಡಿಯೇಟ್ ಕಾಲೇಜ್ ಅಂತ ಇತ್ತು ಮಹಾರಾಣಿ ಕಾಲೇಜ್ ಬೆಂಗಳೂರಿಗೆ ಬಂದೇ ಇರಲಿಲ್ಲ ಈ ಮಾತುಗಳನ್ನು ಹೇಳಿದವರು ಪ್ರಖ್ಯಾತ ಹಾಸ್ಯ ಸಾಹಿತಿ ಟಿ ಸುನಂದಮ್ಮ ಅವರು ಆ ಕಾಲದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಜೊತೆಗೆ ಮಹಿಳೆಯರಿಗೆ ಸಿಗ್ತಾ ಇರುವಂತಹ ಶಿಕ್ಷಣ ಹೇಗಿತ್ತು ಅನ್ನೋದರ ಕೂಡ ಚಿತ್ರಣ ಕೊಡುತ್ತೆ ಡಾಕ್ಟರ್ ನಿರ್ಮಲಾ ಎಲಿಗಾರ್ ಅವರು ಸಂದರ್ಶನ ಮಾಡಿದ್ರು ಅವರನ್ನ ಡಾಕ್ಟರ್ ಧರಣಿದೇವಿ ದೇವಿ ಮಾಲಗತ್ತಿ ಅವರು ಈಗಾಗಲೇ ಹೇಳಿದ ಹಾಗೆ ಅವರು ಎರಡ್ ಸಾವಿರದ ಹನ್ನೆರಡನೇ ಬ್ಯಾಚಿನ ಐ ಅಧಿಕಾರಿ ಪ್ರಸ್ತುತ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಇವರು ಕರ್ನಾಟಕ ಪೊಲೀಸ್ ಇಲಾಖೆಯ ಸೇವೆಗೆ ಸೇರ್ಪಡೆಯಾದರು ಎರಡ್ ಸಾವಿರದ ಎಂಟರಲ್ಲಿ ಕೊಳ್ಳೇಗಾಲದಲ್ಲಿ ಡಿಎಸ್ಪಿ ಎರಡ್ ಸಾವಿರದ ಹನ್ನೆರಡರ ಆಗಸ್ಟ್ ನಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಬಡ್ತಿ ಹೊಂದಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿ ಉಪನಿರ್ದೇಶಕರಾಗಿ ತರಬೇತಿ ಕೊಡೋದ ಕಾರಣಕ್ಕಾಗಿ ಅಲ್ಲಿ ಕರ್ತವ್ಯ ಆರಂಭಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕೆಜಿಎಫ್ ನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಪ್ರಸ್ತುತ ಅವರು ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಹಾಗೆ ಕನ್ನಡಕ್ಕೆ ಏನ್ ಸಂಬಂಧ ಅಂತ ಮೇಲ್ನೋಟಕ್ಕೆ ಅನ್ನಿಸ್ಬಹುದು ಆದರೆ ಧರಣಿ ದೇವಿಗೆ ಅದು ಬಿಟ್ಟು ಬಿಡದ ಅವಿನಾಭಾವ ಸಂಬಂಧ ಯಾಕೆಂದ್ರೆ ಅವರು ಇಪ್ಪತ್ತಾರು ಕೃತಿಗಳನ್ನ ಕನ್ನಡದಲ್ಲಿ ತಂದಿದ್ದಾರೆ ಅದರಲ್ಲಿ ಅದು ಯಾವ ಕೇಸ್ ಹಾಕ್ತಿದ್ರೋ ಯಾವ ಕತೆ ಬರಿತಿದ್ರೋ ಅವರೇ ಹೇಳಬೇಕು ನಮಗೆ ಕವನ ಬರಿತಿದ್ರು ಅಂತ ಅದರಲ್ಲಿ ಕವನ ಸಂಕಲನಗಳು ಅಂಕಣ ಬರಹಗಳನ್ನು ಕೂಡ ಅವರು ಅನೇಕ ಪತ್ರಿಕೆಗಳಿಗೆ ಮಾಡಿದ್ದಾರೆ ಅಂಕಣ ಬರಹಗಳ ಸಂಕಲನಗಳಿವೆ ಸಂಪಾದನೆಗಳಿವೆ ಹಾಗೂ ಮಹಿಳೆಯರ ಕುರಿತಾದ ವಿಶೇಷ ಅಧ್ಯಯನವನ್ನು ಕೂಡ ಅವರು ಮಾಡಿದ್ದಾರೆ ಅವರು ಓದಿದ್ದು ಮ್ಯಾನೇಜ್ಮೆಂಟ್ ಮತ್ತು ಬಿ ಬಿ ಅವರು ಹದಿಮೂರು ವರ್ಷಗಳ ಕಾಲ ಅಧ್ಯಾಪಕರಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದ್ರು ಕನ್ನಡದಲ್ಲಿ ಮತ್ತೆ ಅವರು ಓದಿ ಪಿ ಡಿ ಪಡೆದು ನಂತರ ಅನೇಕ ಪುಸ್ತಕಗಳನ್ನ ಬರೀತಾರೆ ಧರಣಿದೇವಿ ಮಾಲ್ಗತ್ತಿಯವರು ಸಾಕಷ್ಟು ಪ್ರಶಸ್ತಿಗಳು ಕೂಡ ಇವರಿಗೆ ಬಂದಿವೆ ಗೊರೂರು ಪ್ರಶಸ್ತಿ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ನೀಲಗಂಗಾ ದತ್ತಿ ಪ್ರಶಸ್ತಿ ಗೀತಾ ದೇಸಾಯಿ ದತ್ತಿ ಬಹುಮಾನ ಹೆಚ್ ನರಸಿಂಹಯ್ಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತಿ ದಂಪತಿ ಪ್ರಶಸ್ತಿ ಅಂದ್ರೆ ಇವರ ಮನೆಯವರು ಅರವಿಂದ ಮಾಲಗತ್ತಿಯವರು ಕೂಡ ಬಹಳ ದೊಡ್ಡ ಲೇಖಕರಾಗಿರೋದ್ರಿಂದ ಪ್ರಶಸ್ತಿಗಳು ಪಡೆದಿದ್ದಾರೆ ಆಡಳಿತದಲ್ಲಿ ಶಿಸ್ತು ಹಾಗೂ ಸಂಯಮ ಅತಿ ಅಗತ್ಯ ಈ ಎರಡು ಗುಣಗಳು ಇದ್ದವರು ಆಡಳಿತದಲ್ಲಿ ಯಶಸ್ವಿಯಾಗ್ತಾರೆ ಅಂತ ಹೇಳಲಾಗುತ್ತೆ ಆ ಎರಡೂ ಗುಣಗಳ ಮೂರ್ತ ರೂಪ ಆಗಿರೋರು ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿಯವರು ಅವರು ಈಗ ಮಹಿಳೆಯ ಒಳಗೊಳ್ಳುವಿಕೆ ಹಾಗೂ ಪ್ರಭಾವ ಅದರಲ್ಲಿ ಆಡಳಿತದಲ್ಲಿ ಮಹಿಳೆಯ ಒಳಗೊಳ್ಳುವಿಕೆ ಹಾಗೂ ಪ್ರಭಾವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಎಲ್ರಿಗೂ ನಮಸ್ಕಾರ ಇನ್ಸ್ಪೈರ್ ಇನ್ ಕ್ಲೋಷನ್ ಅನ್ನುವ ಸಂದೇಶ ನನಗೆ ಕೊಡ್ತಾ ಇರುವಂಥ ಅರ್ಥ ಒಳಗೊಳ್ಳುವಿಕೆ ಎಡೆಗೆ ಪ್ರೇರೇಪಿಸಿ ಅಂತ ಯಾಕೆ ಈ ಸಂದೇಶ ಅಂತಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹಿಳೆಯನ್ನು ಹೊರಗುಳಿಸುವಿಕೆಗೆ ಬಹಳ ದೊಡ್ಡ ಇತಿಹಾಸ ಇದೆ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾತುಗಳನ್ನು ಹೇಳಬೇಕಿದ್ರೆ ಆಡಳಿತ ಮತ್ತು ನಿರ್ವಹಣೆ ಅನ್ನುವಂಥ ಎರಡು ಪದಗಳನ್ನು ನಾವು ಹೆಚ್ಚು ಕಡಿಮೆ ಸಮಾನಾರ್ಥಕವಾಗಿ ಉಪಯೋಗಿಸ್ತೀವಿ ಸಣ್ಣ ಅರ್ಥ ವ್ಯತ್ಯಾಸ ಎರಡರ ಮಧ್ಯೆ ಇದೆ ನಿರ್ವಹಣೆಯಲ್ಲಿ ಒಂದು ಅಧಿಕಾರದ ಒತ್ತು ಸೇರಿದಾಗ ಪ್ರಾಯಶಃ ಅದು ಆಡಳಿತ ಅನ್ನುವಂಥ ಅರ್ಥವನ್ನು ಪಡ್ಕೊಳ್ತದೆ ಮತ್ತು ನಿರ್ವಹಣೆಯಲ್ಲಿ ಇರುವಂತಹ ಎಲ್ಲ ಚಟುವಟಿಕೆಗಳು ಆಡಳಿತದಲ್ಲೂ ಇದೆ ಅಧಿಕಾರದ ಜೊತೆಗೆ ಇರುವಂಥದ್ದು ನಿರ್ವಹಣೆಯಲ್ಲೂ ಅಧಿಕಾರ ಅಂಥದ್ದು ಇರಬೇಕು ಸಣ್ಣ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿರುವಂಥ ನಿರ್ವಹಣೆಯನ್ನು ಆಡಳಿತ ಅಂತ ಕರೆಯುವಂಥದ್ದು ಇದೆ ಯೋಜನೆ ಮಾಡುವಂಥದ್ದು ನಿಯೋಜನೆ ಮಾಡುವಂಥದ್ದು ಸಂಘಟನೆ ಮಾಡುವಂಥದ್ದು ನಿಯಂತ್ರಣ ಮಾಡುವಂಥದ್ದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಆದೇಶ ಮಾಡುವಂಥದ್ದು ಎಲ್ಲರ ಸಹಕಾರ ಕೂಡ ಸಿಗುವ ಹಾಗೆ ನೋಡಿಕೊಳ್ಳುವಂಥದ್ದು ಕಾಪರೇಷನ್ ಕೋಆರ್ಡಿನೇಷನ್ ಇತ್ಯಾದಿ ಪದಗಳನ್ನು ಉಪಯೋಗಿಸ್ತೀವಿ ಇವೆಲ್ಲವೂ ಕೂಡ ನಿರ್ವಹಣೆಯಲ್ಲೂ ಬರುತ್ತೆ ಆಡಳಿತದಲ್ಲೂ ಬರುತ್ತೆ ಮತ್ತು ಮಹಿಳೆಯಲ್ಲಿ ಮೂಲಭೂತವಾಗಿ ಎಲ್ಲ ಗುಣಗಳು ಇವೆ ಅಂತ ಹೇಳಿ ನಮ್ಮ ಭಾರತೀಯ ಸಮಾಜ ನಿರ್ವಿವಾದವಾಗಿ ಒಪ್ಕೊಂಡಿದೆ ಒಂದು ಕುಟುಂಬದಲ್ಲಿ ತಾಯಿಯಾದವಳು ಪರ್ಸನಲ್ ಮ್ಯಾನೇಜ್ಮೆಂಟ್ ಮಾಡ್ತಾಳೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥ ಸಿಬ್ಬಂದಿ ನಿರ್ವಹಣೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಗುರುತಿಸುವಂಥ ಆರ್ಥಿಕ ನಿರ್ವಹಣೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಂಪನ್ಮೂಲ ನಿರ್ವಹಣೆ ಯಾವ ನಿರ್ವಹಣೆ ಕೇಳಿ ಅವನ್ನೆಲ್ಲವನ್ನು ಮನೆಯಲ್ಲಿ ತಾಯಿ ಮಾಡ್ತಾಳೆ ಅಂತ ಹೇಳಿ ಕುಟುಂಬದವರೆಲ್ಲ ಒಪ್ಕೊಳ್ತಾರೆ ಹಾಗಾಗಿ ಕುಟುಂಬದಲ್ಲಿ ನಿರ್ವಿವಾದವಾಗಿ ತಾಯಿ ಒಬ್ಬ ಒಳ್ಳೆಯ ನಿರ್ವಹಣೆ ಕಾರ್ತಿ ಅಥವಾ ಆಡಳಿತಗಾರ್ತಿ ಆದರೆ ಇನ್ಕ್ಲೂಷನ್ ಅನ್ನುವಂಥದ್ದು ಯಾವ ಹಿನ್ನೆಲೆಯಲ್ಲಿ ಅಂದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹಿಳೆಯನ್ನು ಒಳಗೊಳ್ಳುವಿಕೆ ಏನಿದೆ ಅದು ಸಾಧ್ಯ ಆಗಿಲ್ಲ ಇಷ್ಟೆಲ್ಲ ಸಾಮರ್ಥ್ಯ ಮಹಿಳೆಗೆ ಇದ್ದಾಗಲೂ ಕೂಡ ನಾಲ್ಕು ಗೋಡೆಯ ಮಧ್ಯೆ ಮಾತ್ರ ಅದನ್ನು ಆಕೆ ಉಪಯೋಗಿಸ್ಬೋದು ಸಾರ್ವಜನಿಕ ಕ್ಷೇತ್ರದಲ್ಲಿ ಆಕೆಗೆ ಅದನ್ನು ಉಪಯೋಗಿಸೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು ಮೂರು ನಾಲ್ಕು ದಶಕಗಳ ಹಿಂದೆ ಸ್ವತಃ ಮಹಿಳೆಗೆನೆ ನಾಲ್ಕು ಗೋಡೆಗಳ ಆಚೆಗಿನ ನಿರ್ವಹಣೆ ಅಥವಾ ಆಡಳಿತವನ್ನು ನಿರ್ವಹಿಸುವಂಥದ್ದು ಒಂಥರ ವಿಚಿತ್ರವಾದಂಥ ಸಂಗತಿಯಾಗಿತ್ತು ವಿಶೇಷವಾದಂಥ ಸಂಗತಿಯಾಗಿತ್ತು ಆದರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಸಬಲೀಕರಣದ ಬಗ್ಗೆ ಮಾತಾಡ್ತೀವಿ ಬಹಳಷ್ಟು ಮಹಿಳೆಯರು ಆಡಳಿತ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಇಷ್ಟೆಲ್ಲ ಆದಾಗಲೂ ಕೂಡ ಅವರಿಗೆ ಅವರದ್ದೇ ಆದ ಕೆಲವು ಸವಾಲುಗಳಿರ್ತವೆ ಏನು ಸವಾಲುಗಳಿರ್ತವೆ ಅಂತಂದರೆ ಮೂಲತಃ ಮಹಿಳೆಗೆ ಶಿಕ್ಷಣ ಪಡೆಯೋದೇ ಒಂದು ಕಷ್ಟದ ಕೆಲಸ ಆಗಿತ್ತು ಪ್ರಾರಂಭದಲ್ಲಿ ಪ್ರಾಥಮಿಕ ಶಿಕ್ಷಣ ಕೊಡುವಂಥದ್ದು ಆಯಿತು ಪ್ರಾಥಮಿಕ ಶಿಕ್ಷಣ ಕೊಡೋದಕ್ಕೂ ಬಹಳ ವಿರೋಧಗಳು ಬಂದ್ವು ಮಹಿಳೆಯರಿಗೆ ಶಿಕ್ಷಣದ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಎರಡು ಶತಮಾನಗಳ ಹಿನ್ನೆಲೆಯಲ್ಲಿ ಮಾತಾಡ್ತಿರುವಂಥದ್ದು ಸಾವಿರಾರು ವರ್ಷಗಳ ಹಿಂದೆ ವೇದ ಕಾಲದಲ್ಲಿ ಏನೇನು ಇತ್ತು ಹಕ್ಕುಗಳು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಪ್ರಾಥಮಿಕ ಶಿಕ್ಷಣ ಸಿಗೋದು ಕಷ್ಟ ಆಯಿತು ಆಮೇಲೆ ಉನ್ನತ ಶಿಕ್ಷಣ ಸಿಗುವಾಗ ಇನ್ನಷ್ಟು ಟೀಕೆ ಟಿಪ್ಪಣಿಗಳು ಬಂದ್ವು ಅಗತ್ಯ ಇಲ್ಲ ಮಹಿಳೆಗೆ ಉನ್ನತ ಶಿಕ್ಷಣ ಅನ್ನುವಂಥದ್ದು ಅದರ ನಂತರ ಉದ್ಯೋಗಕ್ಕೆ ಯಾಕೆ ತೊಡ್ಕೊಳ್ಳುವಾಗ ಉದ್ಯೋಗ ಪುರುಷ ಲಕ್ಷಣ ಮಹಿಳೆಯರಿಗೆ ಯಾಕೆ ಉದ್ಯೋಗ ಬೇಕು ಆಯಿತು ಉದ್ಯೋಗ ಕ್ಷೇತ್ರದಲ್ಲಿ ಯಾಕೆ ಕಾಲಿಟ್ಟ ಮೇಲೆ ಕೂಡ ಕೆಲವು ಉದ್ಯೋಗಗಳು ಮಾತ್ರ ಮಹಿಳೆಯರಿಗೆ ಯಾಕೆಂದರೆ ಮಹಿಳೆಯರಿಗೆ ಮೂಲಭೂತವಾಗಿ ಕೆಲವು ಗುಣಗಳಿವೆ ಪಾಲನೆ ಪೋಷಣೆಗೆ ಸಂಬಂಧಪಟ್ಟದ್ದು ನರ್ಸ್ ಆಗಿ ಕ್ಲರಿಕಲ್ ಕೆಲಸಗಳಲ್ಲಿ ಉದ್ಯೋಗಗಳಲ್ಲಿ ಬ್ಯಾಂಕ್ ಉದ್ಯೋಗದಲ್ಲಿ ಅಥವಾ ಕೆಲವು ಟೀಚರ್ ಆಗಿ ಈ ಥರ ಒಂದಷ್ಟು ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲು ಇನ್ನೊಂದಿಷ್ಟು ಪುರುಷರದ್ದೇ ಕ್ಷೇತ್ರ ಅನ್ನುವ ಹಾಗೆ ಮಾತುಗಳು ಬಂದವು ಅಂತಿಮವಾಗಿ ಯಾವುದೂ ಕ್ಷೇತ್ರ ಕೂಡ ಮಹಿಳೆಯರಿಗೆ ಹೊರಗೆಂದು ಆಗಲಾರದು ಆಕೆಯನ್ನು ಅಲ್ಲೂ ಕೂಡ ಒಳಗೊಳಿಸಬೇಕು ಅನ್ನುವಂಥದ್ದು ಈ ಒಳಗೊಳಿಸುವ ಹಂತದಲ್ಲಿ ನಾವು ಈಗಾಗಲೇ ಇದ್ದೀವಿ ಇನ್ಕ್ಲೂಷನ್ ಅನ್ನುವಂಥದ್ದು ಈಗಾಗಲೇ ಇದೆ ಅದನ್ನು ನಾವು ಹೇಗೆ ಪ್ರಭಾವಿಸ್ತೀವಿ ಅನ್ನುವಂಥದ್ದು ತುಂಬ ಮುಖ್ಯ ಅದು ಪುರುಷರಿಗೆ ಮಹಿಳೆಯರಿಗೆ ಸೇರಿಯೇ ಆಗಿರುವಂಥದ್ದು ಇದರಲ್ಲಿ ಯಾವುದೇ ರೀತಿಯ ಸ್ಪರ್ಧೆ ಅಥವಾ ಪುರುಷರನ್ನು ಹೊರಗೊಳಿಸುವಂತಹ ಹೊರಗೆ ನಿಲ್ಲಿಸುವಂತಹ ಪ್ರಶ್ನೆ ಏನೂ ಇಲ್ಲ ಒಟ್ಟಿಗೆ ಎಲ್ಲರೂ ಕೂಡ ಇನ್ಕ್ಲೂಷನ್ ಏನಿದೆ ಅದನ್ನು ಪ್ರಭಾವಿಸಬೇಕು ಅಂತ ಅನ್ನುವಂಥದ್ದು ಸವಾಲುಗಳು ಆಡಳಿತದಲ್ಲಿ ಏನಿವೆ ಅಂತಂದರೆ ಮೂಲತಃ ಆಡಳಿತ ಅನ್ನುವಂಥದ್ದು ಅಧಿಕಾರ ಕೇಂದ್ರಿತ ಪರಿಕಲ್ಪನೆ ಅಧಿಕಾರ ಅನ್ನೋದು ಇರುತ್ತೆ ಅಧಿಕಾರ ಅಂತ ಇದ್ದಾಗ ಅಧಿಕಾರ ಅಧೀನತೆ ಕ್ರಮ ತೆಗೆದುಕೊಳ್ಳುವಂಥದ್ದು ನಿಷ್ಠರವಾಗಿ ಕೆಲಸ ನಿರ್ವಹಿಸುವಂಥದ್ದು ಒತ್ತಡವನ್ನು ಹೇರುವಂಥದ್ದು ಕೆಲವು ಸಲ ಕೆಲಸ ಮಾಡಿಸ್ಬೇಕು ಅಂತಂದರೆ ನಿಷ್ಠರವಾಗಿ ಇರಬೇಕಾಗತ್ತೆ ಅನ್ನುವಂಥದ್ದು ಬರುತ್ತೆ ಜೊತೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥದ್ದು ಇವೆಲ್ಲವನ್ನು ಮಾಡುವಾಗ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನೇರವಾಗಿ ಪ್ರತಿರೋಧಗಳನ್ನು ಎದುರಿಸಬೇಕಾಗುತ್ತೆ ಈ ಪ್ರತಿರೋಧದ ಸ್ವರೂಪ ಕೂಡ ಪುರುಷನಿಗೆ ಮಹಿಳೆಯಾಗಿ ಭಿನ್ನವಾಗಿರುತ್ತೆ ಯಾಕೆಂದರೆ ನಮ್ಮಲ್ಲಿ ಇರುವಂಥ ಜೆಂಡರ್ ಸ್ಟೀರಿಯೋಟೈಪ್ಸ್ ಅಂತ ನಾವು ಏನು ಕರಿತೀವಿ ಪಡಿಯಚ್ಚುಗಳು ಲಿಂಗಿತ್ವದ ಪಡಿಯೆಚ್ಚುಗಳು ಜೆಂಡರ್ ಅನ್ನೋ ಪದಕ್ಕೆ ನಾವು ಲಿಂಗಿತ್ವ ಅಂತ ಪದ ಬಳಕೆ ಶುರು ಮಾಡಿ ತುಂಬ ಸಮಯ ಆಯಿತು ಬಹಳ ಕಾಲದಲ್ಲಿ ಲಿಂಗಿತ್ವ ಅನ್ನೋ ಪದನ ಉಪಯೋಗಿಸ್ತೀವಿ ಜೆಂಡರ್ ಸ್ಟೀರಿಯೋ ಟೈಪ್ಸ್ ಲಿಂಗಿತ್ವದ ಪಡಿಎಚ್ಗಳೇನಿವೆ ಅವು ನಮ್ಮೆಲ್ಲರನ್ನೂ ಆ ರೀತಿ ಯೋಚನೆ ಮಾಡುವ ಹಾಗೆ ಪ್ರೇರೇಪಿಸ್ತವೆ ಮಹಿಳೆಯನ್ನು ಸೇರಿದ ಹಾಗೆ ಇದರಲ್ಲಿ ಏನು ಪುರುಷ ಮಹಿಳೆ ಅಂತ ಭೇದ ಇಲ್ಲ ಮಹಿಳೆ ಕೂಡ ತನ್ನ ಮನೆಯಿಂದ ಹೊರಗೆ ಹೋಗುವಾಗ ನಾನೊಂದು ಕಡೆ ಬರದೆ ಹಾಗೆ ಹೊಸ್ತಿಲನ್ನು ಹೊತ್ಕೊಂಡು ಹೋಗ್ತಾಳೆ ಅಂತ ಹೊಸ್ತಿಲು ಅನ್ನುವಂಥದ್ದು ಸಾಂಕೇತಿಕವಾಗಿ ಆಕೆ ಏನನ್ನು ದಾಟಬಾರದು ಅನ್ನುವಂಥದ್ದು ಸೂಚಿಸುವಂಥ ಒಂದು ರೇಖೆ ಇದ್ದಾಗೆ ಆ ರೇಖೆನ ಮನಸ್ಸಿನಲ್ಲಿ ತಲೆಯಲ್ಲಿ ತಗೊಂಡೇ ಹೋಗುವಂಥ ಮಹಿಳೆಯರು ಸಾಕಷ್ಟು ಇದ್ದಾರೆ ಒಂದೊಂದು ನಿರ್ಧಾರ ತಗೊಳ್ಳುವಾಗಲೂ ಕೂಡ ನಾನು ಹೋಗಲೋ ಬೇಡವೋ ಮಾಡಬಹುದೋ ಬೇಡವೋ ಮನಸ್ಸಿನಿಂದ ಆ ರೇಖೆಯನ್ನು ತೆಗೆದು ಮುಂದೆ ಇಡುವಂಥದ್ದು ಹೊಸ್ತಿಲನ್ನು ಯಾವಾಗಲೂ ಹೊತ್ಕೊಂಡೇ ಹೋಗುವಂಥ ಹೆಣ್ಮಕ್ಳು ತಮಗೆ ತಾವೇ ಮಿತಿಗಳನ್ನು ಹಾಕ್ಕೊಳ್ತಾರೆ ಹಾಗೆ ಸುತ್ತ ಇರುವ ಸಮಾಜ ಕೂಡ ಈ ಜೆಂಡರ್ ಪ್ರೊಟೋಟೈಪ್ ಹಿನ್ನೆಲೆಯಲ್ಲಿ ಹೀಗೆ ಇರಬೇಕು ಅನ್ನುವಂಥ ಕೆಲವು ನಿಯಮಗಳನ್ನು ಮಾಡಿಕೊಂಡಿದೆ ಒಂದಷ್ಟು ದೊಡ್ಡ ಪಟ್ಟಿಗಳೇವೆ ಮಹಿಳೆಯರ ಗುಣಗಳಿವು ಪುರುಷರ ಗುಣ ಪುರುಷನ ವಿಷಯಕ್ಕೆ ಬಂದಾಗ ಆತ ಸ್ವಾವಲಂಬಿ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳಬಲ್ಲವನು ಮಹಿಳೆಯ ವಿಷಯಕ್ಕೆ ಬಂದಾಗ ಆಕೆ ಅವಲಂಬಿಸ್ತಾಳೆ ಬೇರೆಯವರನ್ನು ಅನ್ನುವಂಥದ್ದು ಆಕೆ ಭಾವನಾತ್ಮಕವಾಗಿ ಪ್ರವರ್ತಿಸ್ತಾಳೆ ಅನ್ನುವಂಥದ್ದು ಪುರುಷ ವಸ್ತುನಿಷ್ಠವಾಗಿರ್ತಾನೆ ಮಹಿಳೆ ವ್ಯಕ್ತಿನಿಷ್ಠವಾಗಿ ಇರ್ತಾಳೆ ಅನ್ನುವಂಥದ್ದು ಆಕೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ಳುವಂಥ ಒಂದು ಇಂಟರ್ಪ್ರಿಟ್ ಮಾಡುವಂಥದ್ದು ಅರ್ಥೈಸ್ಕೊಳ್ಳುವಂಥ ಒಂದು ಕ್ರಮ ಕೂಡ ಸಮಾಜದಲ್ಲಿ ಇದೆ ಹಾಗಾಗಿ ಒಂದೇ ನಿರ್ಧಾರ ತಗೊಂಡರೂ ಕೂಡ ಮಹಿಳೆಯ ನಿರ್ಧಾರ ಒಂದು ಬೇರೆ ರೀತಿಯ ಪ್ರತಿಕ್ರಿಯೆಗೆ ಪಕ್ಕಾಗ್ತದೆ ಪುರುಷ ನಿರ್ಧಾರ ಬೇರೆ ರೀತಿಯ ಪ್ರತಿಕ್ರಿಯೆ ಪಕ್ಕಾಗ್ತದೆ ಇದರ ಜೊತೆಗೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಹಿಳೆಯನ್ನು ಸಮಾಜ ತುಂಬಾ ಸೂಕ್ಷ್ಮವಾಗಿ ನಿರೀಕ್ಷಿಸ್ತಾ ಇರ್ತದೆ ಆಕೆಯ ಪ್ರತಿಯೊಂದು ನಡೆಯನ್ನು ಕೂಡ ಟೀಕೆಗೆ ಒಳಪಡಿಸ್ತಾ ಇರ್ತದೆ ಯಾಕೆಂತಂದರೆ ಮಹಿಳೆ ಇಡೀ ಸಾರ್ವಜನಿಕ ಕ್ಷೇತ್ರದಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾಳೆ ಅನ್ನುವ ಕಾರಣಕ್ಕೆ ಇವತ್ತಿಗೂ ಕೂಡ ಮಹಿಳೆಯರ ಪ್ರಾತಿನಿಧ್ಯ ಸಾರ್ವಜನಿಕ ಕ್ಷೇತ್ರದಲ್ಲಿ ಕಡಿಮೆ ಇದೆ ಸವಾಲುಗಳು ಬರ್ತವೆ ಅಂತ ಹೇಳಿದೆ ನಾನು ಬೇರೆ ಬೇರೆ ರೀತಿಯ ಸವಾಲುಗಳು ಬರ್ತವೆ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಸವಾಲುಗಳು ಬರ್ತವೆ ಆ ಸವಾಲನ್ನು ನಿಭಾಯಿಸಬೇಕು ಅಂತಂದರೆ ಆಕೆಗೊಬ್ಬರು ಮಾರ್ಗದರ್ಶಿ ಅನ್ನೋರು ಬೇಕು ಇದರಲ್ಲಿ ಹೇಗೆ ವ್ಯತ್ಯಾಸಗಳಾಗ್ತವೆ ಅಂತಂದರೆ ಒಂದು ಕ್ಷೇತ್ರದಲ್ಲಿ ಒಬ್ಬಳೇ ಮಹಿಳೆ ಇದ್ದಾಗ ಅಥವಾ ಆಕೆ ಮೊದಲನೇ ಮಹಿಳೆಯಾಗಿ ಆ ಕ್ಷೇತ್ರದಲ್ಲಿ ಕಾಲಿಟ್ಟಾಗ ಆಕೆಗೊಬ್ಬರು ಮಾರ್ಗದರ್ಶಿ ಸಿಗೋದು ಬಹಳ ಕಷ್ಟ ಆಗುತ್ತೆ ಒಬ್ಬ ಮಹಿಳಾ ಮಾರ್ಗದರ್ಶಿ ಇದ್ರೆ ಬಹಳ ಉತ್ತಮ ಅಂತ ಅನಿಸ್ತದೆ ಒಂದು ಕಾರ್ಯಕ್ಷೇತ್ರದಲ್ಲಿ ವರ್ಕ್ ಕಲ್ಚರ್ ಅಂತ ಇರುತ್ತೆ ಅಲಿಖಿತವಾದ ಕೆಲವು ನಿಯಮಗಳಿರ್ತವೆ ಕ್ವಾಲಿಟಿ ಸರ್ಕಲ್ ಅಂತ ಒಂದು ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಪರಿಕಲ್ಪನೆ ಇದೆ ಏನು ಗುಣಮಟ್ಟದ ಒಂದು ವಲಯ ಅನ್ನುವಂಥದ್ದು ಅಲ್ಲಿ ಸಾಕಷ್ಟು ಜನ ಒಟ್ಟಿಗೆ ಅನೌಪಚಾರಿಕವಾಗಿ ಸೇರ್ತಾರೆ ಮಾತಾಡ್ತಾರೆ ಅದು ವರ್ಕಿಗೆ ಸಂಬಂಧಪಟ್ಟ ಕೆಲಸಕ್ಕೆ ಸಂಬಂಧಪಟ್ಟಂತ ಗುಂಪೇನು ಆಗಿರೋದಿಲ್ಲ ಮಾತನಾಡುವಾಗ ಅಲ್ಲಿ ನಾಯಾಸವಾಗಿ ಕೆಲವು ಪ್ರಶ್ನೆಗಳು ಬರ್ತವೆ ಇಲಾಖೆಯ ಕೆಲಸಗಳನ್ನು ಹೇಗೆ ಮಾಡಬಹುದು ಹೇಗೆ ಪರಿಹಾರ ಮಾಡಬಹುದು ಹೇಗೆ ಇವೆಲ್ಲ ಚರ್ಚೆಗಳು ಬರ್ತವೆ ಆ ಚರ್ಚೆಯಲ್ಲಿ ಭಾಗವಹಿಸ್ತಾ ನಾಲ್ಕು ಜನ ಪರಿಣತರ ವಿಚಾರಗಳು ಸಿಗ್ತವೆ ಮುಂದೆ ಹೇಗೆ ಅದನ್ನು ಬಗೆಹರಿಸ್ಬೋದು ಅನ್ನೋದಕ್ಕೆ ಉತ್ತರಗಳು ಕೂಡ ಅಲ್ಲಿ ಸಿಕ್ಬಿಡ್ತವೆ ಅಂಥದ್ರಿಂದ ಮಹಿಳೆ ವಂಚಿತಳಾಗ್ತಾಳೆ ಯಾಕೆಂದರೆ ಅನೌಪಚಾರಿಕವಾದಂಥ ಈ ಸಮೂಹಗಳಲ್ಲಿ ಆಕೆ ಒಬ್ಬಳೇ ಇದ್ದಾಗ ಸೇರ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಮೆಂಟರ್ಗಳು ಹೇಗಿರಬೇಕು ಮಾರ್ಗದರ್ಶಗಳು ಹೇಗಿರಬೇಕು ಮಹಿಳೆಯರು ಅಂತಂದರೆ ಆ ಮೆಂಟರ್ ಇಲ್ಲದೇ ಇದ್ದ ಪಕ್ಷದಲ್ಲಿ ಏನಾಗುತ್ತೆ ಪ್ರತಿ ಸಲ ಕೂಡ ಒಂದು ಟ್ಯಾಲೆಂಟ್ ಯಾರೋ ಇರುತ್ತೆ ಒಂದು ಸಲ ನಡೀತಾ ಇದ್ದಾಗಿ ಎಡವ್ತೀವಿ ಎಡವ್ತೀವಿ ಎಡವದ ಮೇಲೆ ಗೊತ್ತಾಗುತ್ತೆ ಓ ಇಲ್ಲೊಂದು ಏನೋ ಇದೆ ಎಡವು ಇಲ್ಲಿ ಸರಿಪಡಿಸ್ಕೊಳ್ಬೇಕು ಮುಂದೆ ಹೋಗ್ತೀವಿ ಮುಂದೆ ಹೋದಾಗಲೂ ಮತ್ತೆ ಏನೋ ಎಡರು ತೊಡರು ಬರ್ಬೋದು ಈ ಪ್ರತಿ ಸಲ ಹೀಗೆ ಎಡರು ತೊಡರುಗಳನ್ನು ಎದುರಿಸಿ ಮತ್ತೆ ನಡ್ಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಮಾರ್ಗದರ್ಶಿಗಳು ಇದ್ರೆ ತಡೀಬೋದು ಈಗಾಗಲೇ ಕೆಲಸ ಮಾಡುವಂಥವರು ಅವರ ಅನುಭವದ ಹಿನ್ನೆಲೆಯಲ್ಲಿ ಓ ಇಲ್ಲಿ ಏನೋ ಒಂದು ಎಡರು ತೊಡರು ಇದೆ ಇದನ್ನು ನೀವು ಪರಿಗಣಿಸಿ ಅಂತ ಹೇಳ್ಕೊಂಡು ಮೆಂಟರ್ ಅನ್ನೋ ಪದ ಇನ್ನೂ ದೊಡ್ಡದು ಮಾರ್ಗದರ್ಶನ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬರನ್ನ ಅಧಿಕಾರಿಯಾಗಿ ರೂಪಿಸುವಂಥ ಒಂದು ಹೊಣೆಗಾರಿಕೆಯನ್ನು ಅದೇ ಒಬ್ಬ ಮಹಿಳೆ ತಗೊಂಡ್ರೆ ಯಾವ ಕ್ಷೇತ್ರ ಕೂಡ ಈ ಮಾತಿಗೆ ಅಪವಾದ ಅಲ್ಲ ಹೊರತಲ್ಲ ಅದು ನಿಮ್ಮ ಪತ್ರಿಕೋದ್ಯಮದ ಕ್ಷೇತ್ರ ಆಗಲಿ ಮಾಧ್ಯಮದ ಕ್ಷೇತ್ರ ಆಗಲಿ ಅಥವಾ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂಥ ಕ್ಷೇತ್ರ ಆಗಲಿ ಯಾವುದೇ ಕ್ಷೇತ್ರ ಆಗಲಿ ಅಲ್ಲೊಬ್ಬರು ನಮಗೆ ಮಾರ್ಗದರ್ಶನ ಮಾಡುವಂಥ ಮಹಿಳೆ ಇದ್ದಾಗ ಕೆಲಸ ಮಾಡೋರಿಗೆ ಬಹಳ ಅನುಕೂಲ ಆಗುತ್ತೆ ಆಡಳಿತವನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ನಾಯಕತ್ವ ಗುಣಗಳು ಅಂತ ಇರ್ತವೆ ಲೀಡರ್ಶಿಪ್ ಕ್ವಾಲಿಟೀಸು ಈ ಸವಾಲನ್ನು ಎದುರಿಸ್ಬೇಕು ಅಂತಂದರೆ ಯಾವ ರೀತಿ ಮಹಿಳೆ ಎದುರಿಸ್ತಾಳೆ ಮತ್ತೆ ಆಕೆ ಈ ಜೆಂಡರ್ ಪ್ರೋಟೋಟೈಪ್ ಜೆಂಡರ್ ಟೈಪ್ ಏನಿರ್ತವೆ ಲಿಂಗಿತ್ವದ ಪಡಿ ಅದಕ್ಕೆ ಹೇಗೆ ಆಕೆ ಸಾಮಾಜೀಕರಣಗೊಂಡಿದ್ದಾಳೆ ಅನ್ನುವ ಆಧಾರದ ಮೇಲೆ ಅವಳ ಆಡಳಿತದ ಯಶಸ್ಸು ನಿರ್ಣಾಯಿತ ಆಗುತ್ತೆ ಆಕೆಯ ಎಷ್ಟೋ ಸಲ ಅದನ್ನು ಒಪ್ಕೊಳ್ಬೋದು ಹಾಗೆ ಒಪ್ಕೊಂಡಾಗ ಅವಳು ಹೇಗೆ ನಿಭಾಯಿಸ್ತಾಳೆ ಅನ್ನುವಂಥದ್ದು ನಾಯಕತ್ವದ ಶೈಲಿಗಳು ಹಲವಿರ್ತವೆ ಅಧಿಕಾರ ಉಪಯೋಗಿಸಿ ದಬಾಯಿಸಿ ಕೆಲಸ ಮಾಡುವಂಥ ಒಂದು ರೀತಿ ಇರ್ಬೋದು ಪ್ರಜಾಸತ್ತಾತ್ಮಕವಾಗಿ ಕೆಲಸ ಮಾಡ್ಕೊಳ್ಳೋ ಇನ್ನೊಂದು ರೀತಿ ಆಗ್ಬೋದು ಈ ಎರಡು ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆ ಪುರುಷನಿಗೆ ಬೇರೆ ರೀತಿಯಲ್ಲಿ ಬರುತ್ತೆ ಮಹಿಳೆಯರಿಗೆ ಬೇರೆ ರೀತಿಯಲ್ಲಿ ಬರುತ್ತೆ ದಬಾಯಿಸಿ ಕೆಲಸ ಮಾಡಿಸ್ಕೊಳ್ಳುವಂಥ ಮಹಿಳೆಯ ಬಗ್ಗೆ ಸಿಬ್ಬಂದಿಗಳು ಅಥವಾ ಅಧೀನ ಅಧಿಕಾರಿಗಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು ಹಾಗೆ ಪ್ರಜಾಸತ್ತಾತ್ಮಕವಾಗಿ ಮಹಿಳೆ ಎಲ್ಲರನ್ನೂ ಕರ್ಕೊಂಡು ಎಲ್ಲರ ಅಭಿಪ್ರಾಯಗಳನ್ನು ತೊಗೊಂಡು ಕೆಲಸ ಮಾಡ್ತಾಳೆ ಅಂದರೂ ಕೂಡ ಎಲ್ಲ ಬಹುಶಃ ಏನೋ ದೌರ್ಬಲ್ಯ ಇರಬೇಕು ಬಹುಶಃ ಏನೋ ಗೊತ್ತಿರಲಿಲ್ಲ ಅನ್ನುವ ರೀತಿಯ ಮಾತುಗಳು ಕೂಡ ಬರೋದು ಇದೆ ಅಂದರೆ ನಾನು ಒಟ್ಟಾರೆ ಹೇಳ್ತಿರುವಂಥದ್ದು ನಮ್ಮ ಸಮಾಜದಲ್ಲಿರುವಂಥ ಗ್ರಹಿಕೆಗಳೇನಿವೆ ಲಿಂಗಿತ್ವದ ಗ್ರಹಿಕೆಗಳೇನಿವೆ ಅದು ಬೇರೆ ರೀತಿಯಲ್ಲಿ ಈ ಇನ್ಕ್ಲೂಷನ್ ಅನ್ನುವಂಥದ್ದು ಯಾವ ರೀತಿ ಬರಬೇಕಂದ್ರೆ ಈ ಬೇರೆ ರೀತಿಯಲ್ಲಿ ಗ್ರಹಿಸುವಂಥ ಗುಣವನ್ನು ಮೊದಲು ಕಳ್ಕೊಂಡ್ರೆ ಮಾತ್ರ ಈ ಇನ್ಕ್ಲೂಷನ್ ಅನ್ನೋದು ಸಾಧ್ಯ ಆಗುತ್ತೆ ಇನ್ಸ್ಪೈರ್ ಇನ್ಕ್ಲೂಷನ್ ಹಿಂದೆ ಅದನ್ನು ಪ್ರಭಾವಿಸಬೇಕು ಅಂತಂದರೆ ಮೊದಲು ನಮ್ಮ ಈ ಗ್ರಹಿಕೆಗಳೇನಿವೆ ಈ ಲಿಂಗಿತ್ವದ ಪಡಿಯೆಚ್ಚುಗಳು ನಮ್ಮ ತಲೆಯಲ್ಲಿ ಏನಿವೆ ಮನಸ್ಸಿನಲ್ಲಿ ಏನಿವೆ ಅದನ್ನು ಎಲ್ಲರೂ ಕಳ್ಕೊಳ್ಬೇಕು ಅಂತ ಮಹಿಳಾ ವಿಮೋಚನೆ ಬಗ್ಗೆ ಹೇಳ್ತೀವಿ ಮಹಿಳಾ ವಿಮೋಚನೆ ಅನ್ನುವಂಥದ್ದು ಮಹಿಳೆಯರ ವಿಮೋಚನೆ ಮಾತ್ರ ಅಲ್ಲ ಪುರುಷರನ್ನು ಕೂಡ ಅವರ ಸಾಂಪ್ರದಾಯಿಕ ಆಲೋಚನೆಗಳಿಂದ ಮುಕ್ತಗೊಳಿಸುವಂಥ ಒಂದು ಚಟುವಟಿಕೆ ಆಗಿರಬೇಕು ಮಹಿಳಾ ವಿಮೋಚನೆ ಅನ್ನುವಂಥದ್ದು ಮಹಿಳಾ ವಿಮೋಚನೆ ಭೌತಿಕವಾದ ಸಮಸ್ಯೆಗಳಿಂದ ಮಾತ್ರ ವಿಮೋಚನೆಗೊಳ್ಳುವಂಥದ್ದೆಲ್ಲ ಈ ಜೆಂಡರ್ ಸ್ಟೀರಿಯೋಟೈಪ್ ಏನಿವೆ ಜೆಂಡರಿಗೆ ಸಂಬಂಧಪಟ್ಟಂಥ ಗ್ರಹಿಕೆಗಳು ಏನಿವೆ ಸಾಮಾಜಿಕವಾದಂಥ ಗ್ರಹಿಕೆಗಳು ಅವನ್ನೆಲ್ಲ ಕಳ್ಕೊಳ್ಳುವಂಥ ಕೆಲಸ ಮಾಡಿದ್ರೆ ಮಾತ್ರ ಸಮಾನತೆ ಸಾಧ್ಯ ಆಗುತ್ತೆ ಬಹಳಷ್ಟು ಸಲ ಆಡಳಿತದಲ್ಲಿರುವಂಥ ಮಹಿಳೆಯರ ಬಗ್ಗೆ ಪ್ರಶ್ನೆ ಕೇಳುವಾಗ ಎಲ್ಲ ಕಡೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಇಲ್ಲೂ ಕೂಡ ಇದು ಎಷ್ಟು ಜೆಂಡರ್ಡ್ ಆಗಿದೆ ಪ್ರಶ್ನೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ರಶ್ನೆ ಮಹಿಳೆಯರಿಗೆ ಮಾತ್ರ ಉದ್ದೇಶಿಸಿ ಕೇಳಬೇಕಾದದ್ದು ಅಥವಾ ಪುರುಷರಿಗೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನುವಂಥದ್ದು ಏನು ಇರೋದಿಲ್ವ ಅನ್ನುವಂಥದ್ದು ಸಹಜವಾಗಿ ಬರುವಂಥದ್ದು ಪುರುಷರಿಗೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಬೇಕು ಯಾಕಂದರೆ ವೃತ್ತಿ ಇರುತ್ತೆ ಮನೆ ಇರುತ್ತೆ ಆ ಮನೆ ಹೇಗೆ ನಿಭಾಯಿಸ್ತಾರೆ ಬಹಳ ಸುಲಭವಾಗಿ ನಿಭಾಯಿಸ್ತಾರೆ ಯಾಕೆಂದರೆ ಮನೆ ಡಿವಿಷನ್ ಆಫ್ ವರ್ಕ್ ಏನಿದೆ ಅದಾಗಿಬಿಟ್ಟು ಅಲ್ಲಿ ಒಬ್ಬರು ಈ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಇವರಿಗೆ ನಿರಾತಂಕವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ರಶ್ನೆ ಅವರಿಗೆ ಬರಲ್ಲ ಅಂತ ಸಮಾಜ ತೀರ್ಮಾನ ಮಾಡ್ಕೊಂಡು ಬಿಟ್ಟಿದೆ ಅವರಿಗೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆ ಅವರಿಗೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಸಂಬಂಧಪಟ್ಟ ಪ್ರಶ್ನೆ ಅವರನ್ನು ಕಾಡಬೇಕು ಆದರೆ ಕಾಡಲ್ಲ ಯಾಕೆಂದ್ರೆ ಸಮಾಜ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ ಅವರಿಗೆ ವರ್ಕ್ ಲೈಫ್ ಮನೆಯ ಬಗ್ಗೆ ಅವರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಮಹಿಳೆಗೆ ಬಂದಾಗ ಆಕೆ ಮನೆಯ ಬಗ್ಗೆ ಚಿಂತೆ ಮಾಡಬೇಕು ಅನ್ನುವ ನಿರೀಕ್ಷೆ ಇರೋದ್ರಿಂದ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ ಆಡಳಿತದಲ್ಲಿ ಇರುವಂಥ ಮಹಿಳೆ ಒಂದೇ ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ವರ್ಗಾವಣೆ ಆಗಿ ಹೋಗ್ಬಹುದು ವರ್ಗಾವಣೆ ಹೋದಾಗ ಆಗಿ ಹೋದಾಗ ಕುಟುಂಬ ಏನೋ ಜೊತೆಗೆ ಬರ್ತದೆ ಅನ್ನುವಂಥ ನಿರೀಕ್ಷೆ ಇರೋದಿಲ್ಲ ಸಾಮಾನ್ಯವಾಗಿ ಪುರುಷರಲ್ಲಿ ಈ ತರ ಕುಟುಂಬ ಜೊತೆಗೆ ಬರುವಂತದ್ದು ಇರುತ್ತೆ ಪುರುಷರ ಪ್ರಕರಣಗಳಲ್ಲಿ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಇನ್ನೊಂದು ಕಡೆ ವರ್ಗಾವಣೆ ಆದಾಗ ಅವರ ಕುಟುಂಬ ಒಟ್ಟಿಗೆ ಬರ್ತದೆ ಅಂತ ಏನು ಕೂಡ ಗ್ಯಾರಂಟಿಯಾಗಿ ಹೇಳೋದಕ್ಕೆ ಬರೋದಿಲ್ಲ ಬರುತ್ತೆ ಅಂತ ಕೆಲವು ಸಲ ಬರಬಹುದು ಇನ್ನೊಂದು ಕಡೆ ಇರಬಹುದು ಆಗ ಕೇವಲ ದೂರವಾಣಿ ಮೂಲಕ ಮಾತಾಡ್ಕೊಂಡು ನಿಭಾಯಿಸ್ತಾಳೆ ಹೊರತು ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗೆ ಮಾಡ್ತೀರಿ ಅನ್ನುವಂತ ಪ್ರಶ್ನೆಗಳಿರ್ತವಲ್ಲ ಇವು ಸಾಮಾನ್ಯವಾಗಿ ಮಹಿಳೆಯರನ್ನು ಉದ್ದೇಶಿಸಿ ಕೇಳುವಂಥ ನಮ್ಮಲ್ಲಿ ಲಿಂಗಿತ್ವದ ಕೆಲವು ಪ್ರಜ್ಞೆಗಳು ನಮ್ಮ ಒಳಗೆ ಕೆಲಸ ಮಾಡ್ತಾ ಇರ್ತವೆ ಈ ಲಿಂಗಿತ್ವದ ಪ್ರಜ್ಞೆಗಳನ್ನು ಮೀರೋ ತನಕ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ವಿದೇಶಕ್ಕೆ ಹೋಗಿ ಅಲ್ಲಿಯ ಎಮ್ ಎನ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಒಬ್ಬ ಮಹಿಳೆ ಒಂದ್ ಕಡೆ ಹೇಳ್ಕೊಂಡಿದ್ರು ಸಂಪ್ರದಾಯಸ್ಥ ಕುಟುಂಬದಿಂದ ನಾನು ಬಂದೆ ಹೋಗುವ ಹೊತ್ತಿಗೆ ಶುಲ್ ನಾಟ್ ರಿಮೇನ್ ಎ ಮ್ಯಾರೇಜಬಲ್ ಪ್ರಾಡಕ್ಟ್ ಅಂತ ವಿದೇಶಕ್ಕೆ ಹೋಗಿ ಬಂದ್ರೆ ಮತ್ತೆ ಮದುವೆ ಆಗಲ್ಲ ಅವಳಿಗೆ ಅಂತ ಅನ್ನುವ ರೀತಿಯ ಮಾತುಗಳು ಕೂಡ ಬಂದವು ಅಂತ ಅಂದ್ರೆ ಇದು ನಿಭಾಯಿಸುವಂತದ್ದು ಎಷ್ಟು ಕಷ್ಟ ಇದೆ ಅಂತಂದ್ರೆ ಬರೀ ಆಡಳಿತ ಮಾತ್ರ ಅಲ್ಲ ಕುಟುಂಬವನ್ನು ಜೊತೆಗೆ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಮತ್ತು ಆ ಜೆಂಡರ್ಗೆ ಸಂಬಂಧಪಟ್ಟಂತಹ ನಮ್ಮಲ್ಲಿರುವಂಥ ಗ್ರಹಿಕೆಗಳೇನಿವೆ ಅವೆಲ್ಲವನ್ನು ಕೂಡ ನಾವು ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಸಂವಹನ ಕೂಡ ಹಾಗೆ ಹೇಗೆ ಕಮ್ಯುನಿಕೇಶನ್ ಮಾಡಬೇಕು ಅನ್ನೋಂಥದ್ದು ಮಹಿಳೆಯರ ಸಂವಹನ ಯಾವ ರೀತಿ ಪುರುಷರ ಸಂವಹನ ಯಾವ ರೀತಿದ್ದು ಅಧೀನರ ಜೊತೆಗೆ ಹೇಗೆ ಸಂವಹನ ಮಾಡಬೇಕು ನಮಗೆ ಅಂತ ಹಿರಿಯರ ಜೊತೆ ಹೇಗೆ ಸಂವಹನ ಹಿರಿಯ ಅಧಿಕಾರ ಜೊತೆ ಹೇಗೆ ಎಲ್ಲವೂ ಕೂಡ ತುಂಬ ಸೂಕ್ಷ್ಮವಾಗಿರುವಂಥ ವಿಷಯಗಳು ಇವನ್ನೆಲ್ಲ ನಿಭಾಯಿಸಿ ಗೆದ್ದು ಬರಬೇಕು ಅಂತಂದರೆ ಗೆದ್ದು ಬಂದಿರುವಂಥ ಅನೇಕ ಮಹಿಳೆಯರು ಇದ್ದಾರೆ ಇದರಲ್ಲಿ ಮಹಿಳೆಯರಿಗೆ ಒಂದು ವಿಶೇಷವಾದ ಅಡ್ವಾಂಟೇಜ್ ಇರುತ್ತಾ ಅಂತಲೂ ಕೇಳ್ಬೋದು ಪ್ರಾಯಶಃ ಅದು ರಿಯಾಯಿತಿ ಅಂತ ಅನ್ನುವಂಥದ್ದು ಕೂಡ ಒಂದು ರೀತಿ ಋಣಾತ್ಮಕವಾಗಿ ಪರಿಗಣಿಸಲ್ಪಡ್ತದೆ ಯಾವುದೋ ರಿಯಾಯಿತಿಯನ್ನು ಯಾವ ಮಹಿಳೆ ಕೇಳಿದರೂ ಕೂಡ ಅವರಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಎಲ್ಲ ಅಸಮರ್ಥರು ಅನ್ನುವಂಥ ಭಾವನೆಯನ್ನು ಕೊಡೋದರಿಂದ ಏನೇ ಆದರೂ ಕೂಡ ಸರಿಸಮಾನವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸವಾಲು ಇರ್ತದೆ ಅದರ ಜೊತೆಗೆ ಸಮಸ್ಯೆಗಳನ್ನು ಎದುರಿಸ್ಬೇಕು ಅನ್ನುವಂಥದ್ದು ಆಮೇಲೆ ಆಕೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಆಡಳಿತದಲ್ಲಿ ಮಹಿಳೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಒಂದೇ ರೀತಿಯಲ್ಲಿ ಪರಿಗಣನೆ ಆಗಲಿಕ್ಕಿಲ್ಲ ಇವೆಲ್ಲದರ ಮಧ್ಯೆ ತುಂಬ ಒಳ್ಳೆಯ ಆಡಳಿತವನ್ನು ನಡೆಸಿಕೊಟ್ಟಿರುವಂಥ ಮಹಿಳೆಯರು ನಮ್ಮ ನಡುವೆ ಇದ್ದಾರೆ ಅನ್ನುವಂಥದ್ದು ಹೆಮ್ಮೆ ಈಗ ನಾವು ಇನ್ಸ್ಪೈರ್ ಇನ್ಕ್ಲೂಷನ್ ಅಂತ ಹೇಳುವಾಗ ನಾವು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಳುವಂಥ ಹಲವು ಮಹಿಳೆಯರು ಇದ್ದಾರೆ ಆಡಳಿತದಲ್ಲಿ ಇದ್ದಾರೆ ಸೊ ಇದು ನಮಗೆ ಉದಾಹರಣೆಯಾಗಿ ಬರುವಂಥದ್ದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಇವರುಗಳೇ ಮೆಂಟರ್ಸ್ ಇವರೇ ಮಾರ್ಗದರ್ಶಿಗಳು ಅಂತ ನಾವು ಭಾವಿಸಿ ಕೆಲಸ ಮಾಡಿ ಉಳಿದವರು ಯಾರು ಕೂಡ ಅದನ್ನು ಭಾವಿಸಿ ಕೆಲಸ ಮಾಡುವಂಥ ಒಂದು ಸಂದರ್ಭ ಇರುತ್ತೆ ನಮ್ಮಲ್ಲಿ ಯುವತಿಯೂ ಕೂಡ ಆಡಳಿತ ಕ್ಷೇತ್ರದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲೂ ಕೂಡ ಸರಿಯಾದ ಪ್ರಾತಿನಿಧ್ಯ ಮಹಿಳೆಯರಿಗೆ ಬಂದಿಲ್ಲ ಅನ್ನೋದನ್ನೇ ಹೇಳಬೇಕಾಗುತ್ತೆ ಈಗಲೂ ನೀವು ಸ್ಟಾಟಿಸ್ಟ್ ಅಂಕಿಅಂಶಗಳನ್ನು ತಗೊಂಡ್ರೆ ಎಷ್ಟು ಪ್ರಾತಿನಿಧ್ಯ ಇದೆ ಅಂತ ತಗೊಂಡ್ರೆ ಪ್ರತಿಶತ ಬಹಳ ಕಡಿಮೆ ಮಹಿಳೆಯರು ಕಾಣಿಸ್ತಾರೆ ಏನೋ ನಮ್ಮ ಈ ಇಂತಹ ಸಮಯಗಳಲ್ಲಿ ಮಾತ್ರ ನಾಲ್ಕು ಪುರುಷರು ಮಾತ್ರ ಕಾಣಿಸ್ತಾರೆ ಉಳಿದವರೆಲ್ಲ ಮಹಿಳೆಯರು ಕಾಣಿಸ್ತಾರೆ ಆದ್ರೆ ಸಾಮಾನ್ಯವಾಗಿ ಮಹಿಳೆಯರ ಸಂಖ್ಯೆ ಕಡಿಮೆನೇ ಇದೆ ಆಡಳಿತದಲ್ಲಿ ಅದು ತುಂಬಾ ನಿರ್ದಿಷ್ಟವಾಗಿ ಆಡಳಿತ ಕ್ಷೇತ್ರದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಬಹಳ ಕಡಿಮೆ ಇದೆ ಇನ್ನೂ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಮಹಿಳೆಯರು ಆಡಳಿತದಲ್ಲಿ ಒಳಗೊಳ್ಬೇಕು ಹಾಗೆ ಒಳಗೊಳ್ತಾ ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸ್ತಾ ಬೆಳೀತಾ ಹೋದರೆ ಆಡಳಿತದಲ್ಲಿ ಮಹಿಳೆ ತುಂಬಾ ಒಳ್ಳೆಯ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಒಟ್ಟಾರೆಯಾಗಿ ಸಮಾಜದ ದೃಷ್ಟಿ ೂ ಕೂಡ ಸಮಾಜದ ಐವತ್ತು ಭಾಗದ ಅಷ್ಟಿರುವಂತಹ ಮಹಿಳೆಯರು ಐವತ್ತು ಶೇಕಡ ಆದಷ್ಟು ಆಡಳಿತದಲ್ಲೂ ಇರಬೇಕು ಎಲ್ಲ ಕ್ಷೇತ್ರದಲ್ಲೂ ಇರಬೇಕು ಹಾಗಿದ್ದಾಗ ಮಾತ್ರ ಇಡೀ ಸಮಾಜ ಪ್ರಗತಿಯ ಕಡೆ ಹೋಗೋದಕ್ಕೆ ಸಾಧ್ಯ ಐವತ್ತು ಶೇಕಡಾದಷ್ಟು ಜನಸಂಖ್ಯೆ ಇರುವಂತ ಮಹಿಳೆಯರು ಹಾಗೆ ಉಳ್ಕೊಂಡ್ರೆ ಅವರನ್ನು ಒಳಗೊಳ್ಳಿಸದೇ ಇದ್ದ ಪಕ್ಷದಲ್ಲಿ ಅವರನ್ನು ಒಳಗೊಳ್ಳಿಸುವ ಕಡೆ ಪ್ರಭಾವಿಸದೇ ಇದ್ದ ಪಕ್ಷದಲ್ಲಿ ಸಮಾಜದ ಅರ್ಧ ಭಾಗ ನಿಷ್ಕ್ರಿಯವಾಗಿ ಉಳಿದ ಹಾಗೆ ಸಮಾಜದ ಭಾಗ ನಿಷ್ಕ್ರಿಯವಾಗಿ ಉಳಿದ್ರೆ ಯಾವ ಸಾಮಾಜಿಕ ಪ್ರಗತಿ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಾಮಾಜಿಕವಾಗಿ ಪ್ರಗತಿ ಆಗಬೇಕು ಅಂತಂದರೆ ಒಳಗೊಳ್ಳಿಸ್ಬೇಕೆ ಅನ್ನುವಂಥದ್ದು ತುಂಬ ಮುಖ್ಯವಾದದ್ದು ಅದನ್ನು ಇನ್ಸ್ಪೈರ್ ಮಾಡುವಂಥದ್ದು ಪ್ರಭಾವಿಸುವಂಥ ಕೆಲಸ ಇಡೀ ಸಮಾಜದಿಂದ ಆಗಬೇಕಾಗಿದೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಟೈಪ್ ಏನಿದೆ ಅದನ್ನು ನಾವು ಕಳ್ಕೊಳ್ಳುವಂಥದ್ದು ಅದನ್ನು ಒಡೆಯುವಂಥದ್ದು ಅದನ್ನು ಮುರಿಯುವಂಥದ್ದು ಮುರಿದುಬಿಟ್ಟು ಕೆಲಸ ಮಾಡೋದು ಮುರಿಯುವಂಥದ್ದು ಸ್ವಲ್ಪ ಗಡಸಾದ ಪದ ಥರ ಕಾಣ್ಬೋದು ಬಟ್ ಅದನ್ನು ನಿವಾರಿಸುವಂಥದ್ದು ಬ್ರೇಕಿಂಗ್ ದ ಶಿರೋ ಟೈಪ್ ಅಂತ ಅಂತೀವಿ ಮುರಿದು ಹೋಗುವಂಥದ್ದು ಅಂತ ಆ ಛಾತಿ ಎಲ್ರಿಗೂ ಬೇಕು ಹೌದು ಇವು ನಂಬಿಕೆ ಇದೆ ಇವನು ಇವ್ನು ಹೊರಗೆ ಬರಬೇಕಿದ್ರೆ ಏನು ಮಾಡಬೇಕು ಅಂತ ನಮ್ಮಷ್ಟಕ್ಕೆ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಾವು ಗ್ರಹಿಸ್ಕೊಳ್ಬೇಕು ಯಾವುದು ನಮಗೆ ಬೇಕು ಯಾವುದು ನಮಗೆ ಬೇಡ ಅನ್ನುವಂಥದ್ದು ಯಾವುದು ಒಳಿತಿನ ಕಡೆಗೆ ಮುಖ ಮಾಡಿರ್ತದೋ ಅದು ಒಳಿತಿಗೆ ಸಂಬಂಧಪಡ್ತಾ ಅದು ನಮಗೆ ಬೇಕು ಅನ್ನುವಂಥದ್ದು ಆಯ್ಕೆ ಮಾಡಿಕೊಂಡು ಮುಂದುವರೆದ್ರೆ ಮಾತ್ರ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ತಂದೆ ಆದ ಸಾಧನೆಯನ್ನು ಮಾಡಬಲ್ಲಳು ತನ್ನ ಒಂದು ಛಾಪನ್ನು ಒತ್ತಬಲ್ಲಳು ಮತ್ತು ಮಹಿಳೆ ಆಡಳಿತದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇದ್ದ ಹಾಗೆ ಹೆಚ್ಚಿನ ಪ್ರಗತಿಯನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮಸ್ಕಾರ ಡಾಕ್ಟರ್ ಧರಣಿದೇವಿ ಅವರಿಗೆ ಧನ್ಯವಾದಗಳು ಸುಶೀಲಾ ಸುಬ್ರಹ್ಮಣ್ಯ ಅವರು ಕೇವಲ ತೊಂಬತ್ತೊಂದು ವರ್ಷದ ಅರವತ್ತ್ ಮೂರು ವರ್ಷಗಳಿಂದ ಇಂಗ್ಲಿಷ್ ಪತ್ರಿಕೆಯನ್ನು ಅದು ದಕ್ಷಿಣ ಕನ್ನಡದ ಏಕೈಕ ಪತ್ರಿಕೆಯನ್ನ ಒಬ್ಬರೇ ನಡೆಸ್ಕೊಂಡು ಬರ್ತಾ ಇರುವಂತಹ ಬಹಳ ದೊಡ್ಡ ವ್ಯಕ್ತಿ ಹಾಗೂ ದೊಡ್ಡ ಮನಸ್ಸಿನ ತಾಯಿ ಹೃದಯದ ವ್ಯಕ್ತಿ ಇವರು ಹಾಸನ ಮತ್ತೆ ಮೈಸೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮಾಡಿದ್ರು ನಂತರ ಕೆ ಎನ್ ಸುಬ್ರಹ್ಮಣ್ಯ ಇವರ ಪತಿ ಡೆಕ್ಕನ್ ಹೆರಾಲ್ಡ್ ನಲ್ಲಿ ಅಸಿಸ್ಟೆಂಟ್ ಎಡಿಟರ್ ಆಗಿದ್ರು ಅವರ ಜೊತೆ ವಿವಾಹವಾದ ನಂತರದಲ್ಲೇ ಈ ಸದರ್ನ್ ಇಕಾನಮಿಸ್ಟ್ ಆರಂಭ ಆಯ್ತು ಅವರ ಬದುಕಿನ ಮುಕ್ಕಾಲು ಪಾಲು ಈ ಪತ್ರಿಕೆಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸುಮಾರು ನಲವತ್ತು ಪುಸ್ತಕಗಳನ್ನ ಅವರ ಪ್ರಕಾಶನದಿಂದ ಪ್ರಕಟ ಮಾಡಿದ್ದಾರೆ ಅದರಲ್ಲಿ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೇನೇ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾಡಿದರೆ ಭಾರತದಾದ್ಯಂತ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸ ಮಾಡಿದರೆ ಸಿಂಗಾಪುರ್ ಮಲೇಷಿಯಾ ವಿದೇಶಗಳಲ್ಲೂ ಕೂಡ ಅವರ ವೃತ್ತಿಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಅಧ್ಯಯನಕ್ಕಾಗಿ ಅವರು ಪ್ರವಾಸ ಮಾಡಿದರೆ ಪ್ರಶಸ್ತಿಗಳು ಕೂಡ ಇವರಿಗೆ ಬಂದಿವೆ ನ್ಯೂ ಏಜ್ ಫೌಂಡೇಶನ್ ಮುಂಬೈದವರು ಪಬ್ಲಿಕ್ ಇಂಟ್ರೆಸ್ಟ್ ಆರ್ಗನೈಸೇಷನ್ ಇದು ಮುಂಬೈದು ಸಾವಿರದ ತೊಂಬತ್ತೊಂದರಲ್ಲಿ ಇವರಿಗೆ ಅತ್ಯುತ್ತಮ ಪತ್ರಿಕೋದ್ಯಮಿ ಅನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟಿದೆ ಫೈವ್ ಹಂಡ್ರೆಡ್ ಲೀಡರ್ಸ್ ಆಫ್ ಇನ್ಫ್ಲೂಯೆನ್ಸ್ ಅನ್ನೋದನ್ನ ಬೋರ್ಡ್ ಆಫ್ ಎಡಿಟರ್ಸ್ ಆಫ್ ಅಮೇರಿಕನ್ ಬಯೋಗ್ರಫಿಕಲ್ ಇನ್ಸ್ಟಿಟ್ಯೂಟ್ ಇದರಲ್ಲಿ ಅವರ ಹೆಸರು ಇದೆ ಮೈಸೂರು ದಸರಾದಲ್ಲಿ ಇವರನ್ನು ಸನ್ಮಾನಿಸಲಾಗಿದೆ ಇಪ್ಪತ್ತೆರಡರಲ್ಲಿ ಎಂ ಪಿ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಪ್ರಿಯಂವದ ಬಿರ್ಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟಿದೆ ಅವರ ಮಾತುಗಳನ್ನ ನಾವೀಗ ಆಲಿಸೋಣ ಅಂತಾರಾಷ್ಟ್ರೀಯ ಮಹಿಳಾ ದಿನದ ನಿಮ್ಮೆಲ್ಲರಿಗೂ ಶುಭಾಶಯಗಳು ನನಗೆ ಆಕಾಶವಾಣಿ ಇಂದು ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬಾ ಸಂತೋಷವಾಗ್ತಾ ಇದೆ ಇಂದು ಮಹಿಳೆಯರು ರಾಜಕೀಯ ರಕ್ಷಣಾ ಶಿಕ್ಷಣ ಪತ್ರಿಕಾ ರಂಗದಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸದಾ ರಾಜ್ಯದ ಅಭಿವೃದ್ಧಿಯಲ್ಲಿ ಪ್ರತಿಭಾವಂತರಾಗಿ ಮಹಿಳೆಯರಿಗೆ ಮೀಸಲಾತಿ ಇದ್ದರೂ ಅವರ ಪ್ರಾತಿನಿಧ್ಯ ಕೇವಲ ಕಡಿಮೆ ಇದೆ ಇದು ಹೆಚ್ಚಾಗ್ಬೇಕು ಇನ್ನು ಕಂಪನಿ ಮಂಡಳಿಗಳಲ್ಲಿ ಅಪರೂಪವಾಗಿ ಒಂಟಿ ಮಹಿಳೆಯರು ನಿರ್ದೇಶಕರಿಗೆ ಸದಸ್ಯರಾಗಿರುತ್ತಾರೆ ಕಾರಣ ಅನೇಕ ಕಂಪನಿ ಮಂಡಳಿಗಳು ಪುರುಷರಿಗೆ ಆದ್ಯತೆ ಕೊಡುತ್ತಾರೆ ಏಕೆ ಈ ತಾರತಮ್ಯ ಗೊತ್ತಿಲ್ಲ ಇದರಲ್ಲಿ ನಾವು ಒಗ್ಗೂಡಿ ಮುಂದೆ ಬರಬೇಕು ಇನ್ನು ಗ್ರಾಮ ಪಂಚಾಯತಿಗಳಿಗೆ ಹೋದ್ರೆ ಅನೇಕ ಸಂದರ್ಭದಲ್ಲಿ ಪುರುಷರು ಕುಟುಂಬದ ಮಹಿಳೆಯರನ್ನು ಹೆಂಡತಿ ತಾಯಿ ಮಗಳು ನಾದ್ನಿ ಇವರಿಗೆ ಅವಕಾಶ ಕೊಡ್ತಾರೆ ಮಹಿಳೆಯ ವರ್ಗದ ಮೀಸಲಾತಿಯನ್ನು ಪಡೆಯಲು ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಿಲ್ಲಲಲು ಪ್ರೇರೇಪಿಸುತ್ತಾರೆ ಅಲ್ಲದೆ ವಿರಳವಾಗಿ ಅವರು ಚುನಾಯಿತ ಮಹಿಳೆಯರಿಗೆ ಅಭಿಪ್ರಾಯವನ್ನು ಯೋಜನೆಗಳನ್ನು ಅವಕಾಶ ಕೊಡ್ತಾರೆ ಅವಕಾಶ ಇದ್ದರೂ ಸ್ವಂತ ಅಭಿವ್ಯಕ್ತಿಯ ಅಭಿಪ್ರಾಯವನ್ನು ಹೇಳುವುದಿಲ್ಲ ಏಕೆ ಭಯ ಆ ಭಯ ನಿವಾರಣೆಯಾಗಿ ಸರಿಸಮಾನವಾಗಿ ನಮ್ಮ ಹಕ್ಕನ್ನ ನಮ್ಮ ಅಸ್ತಿತ್ವವನ್ನ ನಮ್ಮ ವೈಯಕ್ತಿಕ ಬೆಳೆಸಬೇಕು ಉಳಿಸಬೇಕು ಸ್ವಸಹಾಯ ಗ್ರೂಪ್ಗಳು ಮೂಲಕ ಮಹಿಳೆಯರು ವಿವಿಧ ಗ್ರಾಮಗಳ ಅಭಿವೃದ್ಧಿ ಚಟುವಟಿಕೆಗಳನ್ನೂ ಸಾಧಿಸಿರುವ ಪ್ರಕರಣಗಳು ಬೇಕಾದಷ್ಟು ಇದೆ ಆದರೂ ಅದನ್ನು ಅಪರೂಪವಾಗಿ ಹೊರಗೆ ಬರ್ತದೆ ಇನ್ನು ಕೆಲಸ ಮಾಡುವ ಮಹಿಳೆಯರ ಬಗ್ಗೆ ಹೇಳುವುದಾದರೆ ಶಿಕ್ಷಣ ಮತ್ತು ಉದ್ಯೋಗ ರಾಗ ಸಹಾಯ ಮಾಡುತ್ತೆ ಅಂತ ನಂಬಿದ್ದೀರಿ ಆದರೆ ವಾಸ್ತುವಾಗಿ ನೋಡಿದರೆ ಅನೇಕ ಮಹಿಳೆಯರು ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂತ ಹೇಳೇಬಹುದು ವಿದ್ಯಾವಂತರು ಮತ್ತು ಉದ್ಯೋಗಿಗಳಾಗಿದ್ದರೂ ಅವರು ಕುಟುಂಬದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅನುಮತಿ ಸಿಗುತ್ತಿಲ್ಲ ಅವಳು ಗಳಿಸಿದ ಹಣದ ಸಂಬಳವನ್ನು ಬಳಸುವಲ್ಲೂ ಸ್ವಾತಂತ್ರ್ಯ ಇಲ್ಲ ವ್ಯಕ್ತಿ ಸ್ವಾತಂತ್ರ್ಯವೇ ಇಲ್ಲ ಇಂಡಿವಿಜುವಾಲಿಟಿನೇ ಇಲ್ಲ ಈಕ್ವಾಲಿಟಿ ಎಲ್ಲಿ ಬಂತು ಮನೆ ಮತ್ತು ಆಫೀಸ್ ಕೆಲಸದ ಹೊರತಾಗಿ ಯಾವುದೇ ಚಟುವಟಿಕೆಗಳಲ್ಲಿ ಮಹಿಳೆಯರು ಪಾಲ್ಗೊಳ್ಳುತ್ತಲು ಇಷ್ಟಪಡುವುದಿಲ್ಲ ಕಾರಣ ಮನೆಯ ಶಾಂತಿಗಾಗಿ ಭಂಗ ಬರಬಹುದೆಂಬ ಭಯದಿಲ್ಲ ಹೀಗಾಗಿ ಕುಟುಂಬಗಳಲ್ಲಿ ಮಹಿಳೆಯರು ಪ್ರತ್ಯೇಕತೆ ಇಂಡಿವಿಜುವಾಲಿಟಿ ತನ್ನತನ ಅಥವಾ ಅಸ್ತಿತ್ವವನ್ನು ಕಳೆದು ಹೋಗ್ತಾ ಇದೆ ಇದನ್ನು ಮಹಿಳೆಯರು ಪಡೆಯಲೇಬೇಕು ಇನ್ನು ಕಟ್ಟಡದ ಕಾರ್ಮಿಕರ ಬಗ್ಗೆಯಲ್ಲಿ ವೇತನದಲ್ಲಿ ತಾರತಮ್ಯ ಏಕೆ ಮಹಿಳೆಯರಿಗೊಂದು ಪುರುಷರಿಗೊಂದು ಅಂತ ಅವಳು ಮಗುನ ಮರದ ಕಟ್ಟಿ ಹಾಕಿ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ ಆದರೂ ಅವಳಿಗೆ ತಾರತಮ್ಯ ಇದೆ ಅವನಿಗೆ ಹತ್ತು ರೂಪಾಯಿ ಕೊಟ್ಟರೆ ಇವಳಿಗೆ ಎಂಟು ರೂಪಾಯಿ ಎರಡು ರೂಪಾಯಿ ತಾರತಮ್ಯ ಹಾಕಿ ಯೋಚಿಸ್ಬೇಕು ಇನ್ನೂ ಇದೆ ವ್ಯಾಪಕವಾಗಿ ಲಿಂಗ ಅಸಮಾನತೆ ಜೆಂಡರ್ ಇನ್ ಈಕ್ವಾಲಿಟಿ ಅಂತಾರಾಷ್ಟ್ರೀಯ ಮಹಿಳಾ ದಿನದಲ್ಲಿ ವರ್ಷಕ್ಕೆ ಒಂದು ಬಾರಿ ಮಹಿಳೆಯರನ್ನು ನೆನಪು ಮಾಡಿಕೊಂಡು ಸಂಭ್ರಮಿಸಿ ಭಾಷಣ ಎಲ್ಲ ಮಾಡೋದು ಉತ್ತಮ ನನ್ನ ಆಯುಸ್ನು ಒಂದು ದಿನ ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಪ್ರತಿದಿನವೂ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳು ಸವಾಲುಗಳನ್ನು ಪರಿಹರಿಸುವುದರಲ್ಲಿ ಸಹಾಯವನ್ನು ಮಾಡುವ ದಿಕ್ಕಿನಲ್ಲಿ ಆದ್ಯತೆ ನೀಡಬೇಕಾಗಿದೆ ಪ್ರತಿದಿನವೂ ಮಹಿಳಾ ದಿನಾಚರಣೆ ಆಗಬೇಕು ತೊಟ್ಟು ತಗೊಳ್ಳಿ ಜಾಗ ತಗೊಂಡಿವೆ ಅಂತ ಹಾಗೆ ಆಡಳಿತದಲ್ಲಿ ಅವಳಿಗೆ ಒಂದು ತಾಯಿಗೆ ಅಥವಾ ಹೆಣ್ಣು ಮಗಳಿಗೆ ಇಂಟ್ಯೂಷನ್ ಅವಳಿಗಿದೆ ಆ ಇನ್ಟ್ಯೂಷನ್ ಉಪಯೋಗಿಸ್ಕೊಂಡು ಸ್ವಾತಂತ್ರ್ಯದ ಹಿಂದೆ ಅವರೆಲ್ಲ ಜೈಲಿಗೆ ಹೋದರೂ ಕೂಡ ಪುರುಷರೆಲ್ಲ ಮನೆಯಲ್ಲಿ ಗಂಡು ದಿಕ್ಕಿಲ್ಲದೆ ಮಕ್ಕಳನ್ನು ವಿದ್ಯಾವಂತನ ಮಾಡಿ ಅವಳೇ ಮಾಡ್ತಾ ಇರೋದು ಮನೆ ಹೊರಗಡೆ ಕೆಲಸಕ್ಕೆ ಹೋದ್ರೂ ಮಗು ಪ ಪ್ರೈವೇಟು ಟ್ಯೂಷನ್ನು ಓದಿಸೋದು ಎಲ್ಲ ಕಾರ್ಯಕ್ರಮದು ಮಹಿಳೆ ಯಥಾವತ್ತಾಗಿ ಮಾಡ್ತಾ ಇದ್ದಾಳೆ ಅವಳನ್ನು ಪೂಜ್ಯರು ಎಂದು ಭಾರತೀಯಲ್ಲಿ ಹೇಳ್ತೀವಿ ಮಾತೃದೇವೋಭ ಪಿತೃದೇವೋಭಹ ಆಚಾರ್ಯ ದೇವ್ ಮಹಿಳೆಗೆ ಮೊದಲನೇ ಸ್ಥಾನ ಇದೆ ಸ್ಥಾನ ಮಾನ ಎಲ್ಲದಕ್ಕಿಂತ ಪುರುಷರು ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟು ಗೌರವಿಸಿ ಇದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಜಾತಿ ಮತ್ತು ಲಿಂಗಕ್ಕಿಂತ ನನ್ನ ದೃಷ್ಟಿಯಲ್ಲಿ ಅರ್ಹತೆ ಮತ್ತು ಬದ್ಧತೆ ಮೂಲಭೂತ ಮಾನದಂಡವಾಗೆ ನಾನು ಬಯಸುತ್ತೇನೆ ಧನ್ಯವಾದಗಳು ಸುಶೀಲಾ ಸುಬ್ರಹ್ಮಣ್ಯ ಅವರಿಗೆ ಇನ್ನು ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು ಕವಿ ನಾಟಕ ಕಾರ್ತಿ ಈಗ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಆಗಿದ್ದಾರೆ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದಾರೆ ಅಮೃತಮತಿಯ ಸ್ವಾಗತ ಮೊದಲ ಕವನ ಸಂಕಲನ ಅದರ ಹೊರತಾಗಿ ನಾಲ್ಕು ಕವನ ಸಂಕಲನಗಳು ಮದರಂಗಿ ವೃತ್ತಾಂತ ಕಳೆದ ನಾಲ್ಕು ವರ್ಷದ ಹಿಂದೆ ಬಂದಂತ ಸಮಗ್ರ ಕಾವ್ಯ ಅದಲ್ಲದೆ ನಾಟಕಗಳನ್ನ ಬರೆದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂದಿದೆ ಆಧುನಿಕ ನಾಟಕಗಳಲ್ಲಿ ಮೈ ಮನಸ್ಸುಗಳ ಸಂಬಂಧ ಆ ವಿಷಯದಲ್ಲಿ ಅವರು ಪಿ ಹೆಚ್ ಡಿಯನ್ನು ಪಡೆದಂಥವರು ಪೂತಿನ ಕಾವ್ಯ ಪುರಸ್ಕಾರ ಕಡೆಗೊಂಡ್ಲು ಶಂಕರ ಭಟ್ಟರ ಪ್ರಶಸ್ತಿ ದಿನಕರ ದೇಸಾಯಿ ಕಾವ್ಯ ಪುರಸ್ಕಾರ ಮೂರು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಮಾಸ್ತಿ ಪ್ರಶಸ್ತಿಗಳು ಲಭಿಸಿವೆ ಈಗ ಇವರು ಸಾಹಿತ್ಯದಲ್ಲಿ ಮಹಿಳಾ ಒಳಗೊಳ್ಳುವಿಕೆ ಹಾಗೂ ಪ್ರಭಾವ ಈ ಕುರಿತು ಮಾತನಾಡ್ತಾರೆ ಮೊದಲನೇದಾಗಿ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಶುಭಾಶಯಗಳನ್ನ ನಾನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ದಿನಕ್ಕೆ ಕಾರಣರಾದಂತಹ ಕ್ಲಾರಾ ಜಟ್ಕಿನ್ ಅವರನ್ನ ನಾನು ಜ್ಞಾಪಿಸ್ಕೊಳ್ಬೇಕು ಕಾರ್ಮಿಕ ವರ್ಗದ ಏಳಿಗೆ ಆಗ್ಬೇಕು ಎಲ್ಲರೂ ಮೈ ದುಡಿಬೇಕು ಎಲ್ಲ ರೈತರಿಗೂ ಭೂಮಿ ಸಿಗಬೇಕು ಅನ್ನೋ ಸರಳ ವಿಚಾರಗಳನ್ನ ಸರಳವಾಗಿ ಅವಳು ಮಂಡಿಸ್ತಾಳೆ ಈಗಲೂ ಕೂಡ ಚರ್ಚೆ ಇರುವಂತಹ ಬಹುದೊಡ್ಡ ಸಮಸ್ಯೆಗಳೆಂದ್ರೆ ಮಹಿಳೆಗೆ ಗರ್ಭಪಾತದ ಒಂದು ಹಕ್ಕು ಇದೆಯೋ ಇಲ್ವೋ ಅನ್ನುವಂಥದ್ದು ಸಮಾನ ವೇತನಕ್ಕೆ ಸಮಾನ ಕೂಲಿ ಸಿಗ್ತಾ ಇದೆಯೋ ಇಲ್ವೋ ಅನ್ನುವಂಥದ್ದು ಅದರಲ್ಲೂ ಕೂಡ ಮತದಾನದ ಹಕ್ಕು ಬರೋದ್ರ ಹಿಂದೆ ಈ ಎಲ್ಲಾ ಮಹಿಳೆಯರು ಬಹುದೊಡ್ಡ ಹೋರಾಟಗಳು ಇದೆ ಅನ್ನುವಂಥದ್ದು ಕ್ಲಾರಾ ಜೆಟ್ಕಿನ್ ಒಂದು ದೇಶದ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಕೆಳವರ್ಗದ ಮಹಿಳೆಯರು ಅನ್ನೋ ಒಂದು ಹಕ್ಕೊತ್ತಾಯವನ್ನು ಮಂಡಿಸ್ತಾಳೆ ನಮ್ಮ ಕನ್ನಡ ಸಾಹಿತ್ಯದ ಮೊದಲ ಮಹಿಳೆಯರು ಹೆಚ್ಚು ಕಮ್ಮಿ ಪತ್ರಕರ್ತರಾಗಿನೇ ತಮ್ಮ ಜೀವನವನ್ನ ಆರಂಭಿಸಿದವರು ಆಗಿದ್ರು ಮಹಿಳೆ ತನ್ನನ್ನು ತಾನು ಒಳಗೊಂಡು ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಂಡ ಕ್ರಮ ಹೇಗೆ ಅನ್ನುವಂಥದ್ದು ಇನ್ನೊಂದು ಸಾಹಿತ್ಯದ ಒಂದು ಪ್ರಕಾರ ನಂದಾದದ್ರಿಂದ ಪುರುಷರು ತಮ್ಮ ಸಾಹಿತ್ಯದಲ್ಲಿ ಚಿತ್ರಿಸಿದ ಮಹಿಳೆಯರು ಹೇಗಿದ್ರು ಮಾಸ್ತಿ ಕಾಲದಲ್ಲಿ ಚಿತ್ರಿಸಲ್ಪಟ್ಟಂತಹ ಮಹಿಳೆಯರು ಅನಂತ ಮೂರ್ತಿ ಮತ್ತೆ ಲಂಕೇಶ್ ಕಾಲದಲ್ಲಿ ಚಿತ್ರಿಸಲ್ಪಟ್ಟಂತಹ ಮಹಿಳೆಯರು ಬಂಡಾಯ ದಲಿತ ಸಾಹಿತ್ಯ ಸಂಬಂಧಪಟ್ಟ ಸಂದರ್ಭದಲ್ಲಿ ಚಿತ್ರಿಸಲ್ಪಟ್ಟಂತಹ ಮಹಿಳೆಯರು ಮತ್ತು ಇವತ್ತು ಚಿತ್ರಣಗೊಳ್ತಾ ಇರುವಂತಹ ಮಹಿಳೆಯರು ಹಲವು ಪ್ರಕಾರಗಳಲ್ಲಿ ಕುರಿತು ಮಾತಾಡ್ತಾ ಹೋಗ್ಬೋದು ಕಾವ್ಯ ಕಾದಂಬರಿ ನಾಟಕ ಅಭಿವ್ಯಕ್ತಿ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಇವೆಲ್ಲವೂ ಮಹಿಳೆಯನ್ನ ಹೇಗೆ ಚಿತ್ರಿಸ್ತಾ ಬಂದ ಇದೆ ಅನ್ನೋದನ್ನ ಕೂಡ ನಾವು ಚರ್ಚೆ ಮಾಡಬಹುದು ಅಂತ ಹೇಳಿ ಅನ್ಸುತ್ತೆ ಸಾಹಿತ್ಯದಲ್ಲಿ ಮೊದಲು ನಾವು ಕಂತಿ ಅನ್ನೋ ಒಬ್ಬ ಮಹಿಳೆಯನ್ನ ಗುರುತಿಸ್ತೀವಿ ಅವಳ ಒಂದು ಸ್ಪಷ್ಟವಾದಂತಹ ಯಾವುದೇ ಕೃತಿಗಳು ಸಿಕ್ಕಿಲ್ಲ ಕಂತಿ ಹಂಪನ ಸಮಸ್ಯೆಗಳು ಅಂತೇಳಿ ಒಂದು ಚರ್ಚೆ ಆಯ್ತು ಹಂಪ ಮತ್ತೆ ಕಂತಿ ಮಧ್ಯೆ ಅಂತೇಳಿ ಆ ರೀತಿ ಅಕ್ಕಿಯನ್ನು ಗುರುಸಲಾಗತ್ತೆ ಅದಾದ ನಂತರ ನಮಗೆ ಲಭ್ಯವಾಗುವ ಕೃತಿಗಳು ಅಕ್ಕ ಮಹಾದೇವಿಯ ವಚನಗಳು ಹನ್ನೆರಡನೇ ಶತಮಾನದಿಂದ ಮಹಿಳೆಯರ ಒಂದು ನಾವು ದೃಢವಾದ ಹೆಜ್ಜೆಗಳನ್ನ ಸಾಹಿತ್ಯದಲ್ಲಿ ಗುರುತಿಸ್ತೀವಿ ಅನ್ನೋದು ಕೂಡ ನೋಡ್ಬೇಕು ಮಹಿಳೆಯರನ್ನ ಸಮಾನ ವೇದಿಕೆಯಲ್ಲಿಟ್ಟು ಪುರುಷರು ನೋಡುವ ಒಂದು ಹೊಸ ರೀತಿ ಆರಂಭ ಅನುಭವ ಮಂಟಪದಲ್ಲಿ ಕೂತು ಪುರುಷರ ಜೊತೆಯಲ್ಲಿ ವಚನಗಳನ್ನು ಹಾಡುವ ಚರ್ಚಿಸುವ ಒಂದು ಮಹಾಮನೆಯ ಒಂದು ದೊಡ್ಡ ಕಲ್ಪನೆಯಲ್ಲಿ ಉಟ್ಕೊಳ್ತು ಅಂದ್ರೆ ಹನ್ನೆರಡನೇ ಶತಮಾನ ಸಾಹಿತ್ಯವನ್ನು ರಚಿಸಿದಂತಹ ತನ್ನ ಸಾಹಿತ್ಯವನ್ನ ಇತರರ ಜೊತೆ ರಚಿಸಿದಂತ ಮಹಿಳೆಯರನ್ನ ತುಂಬಾ ಒಳಗೊಂಡಂತಹ ಬಹುದೊಡ್ಡ ಒಂದು ಶ್ರೇಷ್ಠ ಯುಗ ಅಂತ ಹೇಳಿ ನಾವು ಅದನ್ನ ಪರಿಗಣಿಸಬೇಕಾಗತ್ತೆ ಸತಿ ಪತಿಗಳು ಒಂದಾದ ಭಕ್ತಿ ಅನ್ನೋ ಮಾತಲ್ಲಿ ಬರುತ್ತೆ ಸತಿ ಮತ್ತೆ ಪತಿ ಕಾಯಕದಲ್ಲಿ ದಾಸೋಹದಲ್ಲಿ ಪ್ರತಿಯೊಂದ್ರಲ್ಲೂ ಸಮಾನ ಭಾಗಿತ್ವವನ್ನು ಹೊಂದ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ ಅಲ್ಲಮ್ಮ ಪ್ರಭು ಹೇಳ್ತಾನೆ ಹೆಣ್ಣು ಮಾಯೆಯಲ್ಲ ಹೊಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಅಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಪರಬಧುವನು ಮಹಾದೇವಿ ಎಂಬೆ ಅನ್ನೋ ಒಂದು ಮಾತನ್ನ ಬಸವಣ್ಣ ಹೇಳ್ತಾನೆ ಸಿದ್ದರಾಮ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅನ್ನೋ ಮಾತನ್ನ ಹೇಳ್ತಾನೆ ಅಂದ್ರೆ ಹನ್ನೆರಡು ಶತಮಾನದಲ್ಲಿ ಒಂದು ಹೊಸ ಸಮಾಜದ ನಿರ್ಮಾಣದ ಕನಸಿತ್ತು ಸರಳ ಗನ್ನಡವನ್ನ ಬಳಸಿ ವಚನವನ್ನ ಬರೆಯುವಂತಹ ಒಂದು ದೊಡ್ಡ ಕ್ರಾಂತಿ ಆಯಿತು ಇವತ್ತು ಕೂಡ ಮಹಿಳೆ ತನ್ನ ಅಸ್ಮಿತೆಗಾಗಿ ಅಸ್ತಿತ್ವಕ್ಕಾಗಿ ಇವತ್ತು ಹೋರಾಟ ಮಾಡುವ ಸಂದರ್ಭದಲ್ಲಿ ಆ ಕಾಲದಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ ಅಂತೇಳಿ ಅಕ್ಕ ಮಹಾದೇವಿ ತನ್ನನ್ನು ಕುರಿತು ಹಲವಾರು ವಚನಗಳಲ್ಲಿ ತಾನೇ ಪ್ರಧಾನ ಪಾತ್ರ ಅವಳು ತನ್ನನ್ನು ಕುರಿತು ವಚನಗಳನ್ನ ಅವಳು ಬರೀತಾಳೆ ತನ್ನ ದೇಹದ ಬಗ್ಗೆ ತನ್ನ ದೇಹದ ಭಾಷೆಯ ಬಗ್ಗೆ ಜಗತ್ತಿನ ಗಂಡಂದಿರ ಬಗ್ಗೆ ತನ್ನ ಒಂದು ಅಲೌಕಿಕ ಪತಿಯ ಬಗ್ಗೆ ಮುಕ್ತವಾದ ವಿಚಾರಗಳನ್ನ ಅವಳು ಹೇಳ್ತಾ ಹೋಗ್ತಾಳೆ ಅಂದ್ರೆ ತನ್ನನ್ನು ಒಳಗೊಂಡ ಹಾಗೆ ಇತರ ಲೌಕಿಕ ಹೆಣ್ಣುಗಳು ಹೇಗೆ ತಮ್ಮನ್ನ ಕಂಡುಕೋಬೇಕು ಅನ್ನೋ ವಿಚಾರವನ್ನ ಆ ಕಾಲದಲ್ಲಿ ಅವಳು ಕಟ್ಕೊಟ್ಟಿದ್ಲು ಅನ್ನೋದು ಬಹುದೊಡ್ಡ ಸಂಗತಿ ಬ್ರಿಟಿಷರು ಬಂದ ನಂತರ ಅವರು ತಂದಂತಹ ಬಹುದೊಡ್ಡ ವ್ಯವಸ್ಥೆ ಇಂಗ್ಲಿಷ್ ವಿದ್ಯಾಭ್ಯಾಸ ಪದ್ಧತಿ ಆ ಇಂಗ್ಲಿಷ್ ವಿದ್ಯಾಭ್ಯಾಸ ಪದ್ಧತಿಯಿಂದ ಏನಾಗುತ್ತೆ ಈ ತರತಮಗಳ ಪ್ರಶ್ನೆಗಳು ಮತ್ತೆ ಶಿಕ್ಷಣದ ಒಂದು ಅಗತ್ಯ ಏನು ಮಹಿಳೆ ಹೇಗೆ ದೊಡ್ಡ ದೊಡ್ಡ ಕೆಲಸಗಳಿಗೆ ಓದಿ ಹೋಗ್ಬೋದು ಈ ತರದ ಎಲ್ಲ ಆಲೋಚನೆಗಳು ಆರಂಭ ಆಗುತ್ತೆ ಸಾವಿತ್ರಿ ಬಾಪುಲೆ ಕೂಡ ಈ ಸಂದರ್ಭದಲ್ಲೇ ಬರ್ತಾರೆ ಪಾತಿಮಾ ಶೇಖನ ಮಹಿಳೆ ಕೂಡ ಇದೇ ಸಂದರ್ಭದಲ್ಲಿ ಅಕ್ಷರದ ಅವಗಳು ಅಂತ ಕರ್ಸಿಕೊಂಡವರು ಮೊದಲ ಬಾರಿಗೆ ಟೀಚರ್ ಟ್ರೈನಿಂಗ್ ತರಗತಿಗಳನ್ನ ಅವರು ನಡೆಸ್ತಂತ ಮಹಿಳೆಯರು ಮಹಿಳೆಯರಿಗೆ ಯಾತಿಕೆ ವಿದ್ಯಾಭ್ಯಾಸ ಬೇಕು ಅಂತ ಹೇಳಿ ಅವರನ್ನ ನಾನಾ ರೀತಿ ಅವಮಾನ ಪಡಿಸಿದ್ರು ಕೂಡ ಶಿಕ್ಷಣದ ಅಗತ್ಯವನ್ನ ಸಾರದವರು ಈ ಇಬ್ಬರು ಮಹಿಳೆಯರು ಅದಕ್ಕೆ ಕಾರಣ ಇಂಗ್ಲಿಷ್ ವಿದ್ಯಾಭ್ಯಾಸ ಅನ್ನೋದನ್ನ ಕೂಡ ನಾವು ನೆನ್ಪಿಟ್ಕೋಬೇಕು ಅದರ ಮುಂದುವರೆದ ಒಂದು ಹಂತವಾಗಿ ನಮ್ಮ ಮೊದಲ ತಲೆಮಾರಿನ ಮಹಿಳೆಯರು ಲೇಖಕಿಯರು ಹೇಗೆ ಬರಹದ ಕ್ಷೇತ್ರವನ್ನ ಪ್ರವೇಶ ಮಾಡಿದ್ರು ಪತ್ರಿಕೋದ್ಯಮವನ್ನ ಹೇಗೆ ಪ್ರವೇಶ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಇಬ್ಬರನ್ನ ಬಿಟ್ಟು ಮಾತಾಡಕ್ಕೆ ಸಾಧ್ಯನೇ ಆಗೋದಿಲ್ಲ ಒಂದು ನಂಜನಗೂಡು ತಿರುಮಲಾಂಬ ಇನ್ನೊಂದು ಆರ್ ಕಲ್ಯಾಣಮ್ಮ ಅಂತ ಹೇಳಿ ಆ ಕಾಲದ ಮಹಿಳೆಯರು ಚಿಕ್ಕ ವಯಸ್ಸಿನಲ್ಲೇ ಗಂಡಂದ್ರುಗಳು ತೀರ್ ಹೋಗ್ತಾ ಇದ್ರು ಆಗ ಬದುಕಿಗೆ ಅರ್ಥವನ್ನ ಹೇಗೆ ಕಂಡ್ಕೋಬೇಕು ಅನ್ನೋದನ್ನು ಬರಹದ ಮೂಲಕ ಪತ್ರಿಕೋದ್ಯಮದ ಮೂಲಕ ಈ ಮಹಿಳೆಯರು ಕಂಡ್ಕೊಳ್ತಿದ್ರು ಮತ್ತೆ ಅವರ ಕೌಟುಂಬಿಕ ವಾತಾವರಣಗಳು ಕೂಡ ಅಷ್ಟೇ ಚೆನ್ನಾಗಿರ್ತಿತ್ತು ಮಹಿಳೆಯರನ್ನ ನಿಲ್ಲಿಸುವ ಬೆಳೆಸುವ ಅವರಿಗೆ ಬೇಕಾದದನ್ನ ಕೊಡುವ ಒಂದು ವಾತಾವರಣ ಆ ಕಾಲದಲ್ಲಿ ಇತ್ತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ತಿರುಮಲಾಂಬಾ ಕರ್ನಾಟಕ ನಂದಿನಿ ಮತ್ತೆ ಸನ್ಮಾರ್ಗದರ್ಶಿ ಅನ್ನೋ ಎರಡು ಪತ್ರಿಕೆಗಳನ್ನ ಆ ಕಾಲದಲ್ಲಿ ತಂದ್ರು ಸನ್ಮಾನ ಗ್ರಂಥಾವಳಿ ಮತ್ತೆ ಸತಿ ಹಿತೈಶಿನಿಯನ್ನು ಪ್ರಕಾಶನ ಮಾಲೆಗಳನ್ನು ಕೂಡ ಆರಂಭಿಸಿದ್ರು ತಮ್ಮ ಕೃತಿಗಳ ಜೊತೆಯಲ್ಲಿ ಇತರರ ಕೃತಿಗಳನ್ನು ಕೂಡ ಅವರು ಪ್ರಕಟ ಮಾಡಿದ್ರು ಅಂತೇಳಿ ಆರ್ ಕಲ್ಯಾಣಮ್ಮ ಸ್ತ್ರೀ ಸಮಾಜ ಅಂತ ಈಗಲೂ ಕೂಡ ರಾಯನ್ ಸರ್ಕಲ್ ಅಲ್ಲಿ ಕಟ್ಟಡ ಇದೆ ಸ್ತ್ರೀ ಸಮಾಜವನ್ನು ಹುಟ್ಟು ಹಾಕಿದ್ರು ಸರಸ್ವತಿಯನ್ನು ಪಾಕ್ಷಿಕ ಒಂದು ಪತ್ರಿಕೆಯನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವರು ನಡೆಸಲಿಕ್ಕೆ ಆರಂಭಿಸಿದ್ರು ಸುಮಾರು ನಲವತ್ ಮೂರು ವರ್ಷಗಳ ಕಾಲ ಪತ್ರಿಕೆ ನಡೆಯುತ್ತೆ ಅಂತೇಳಿ ಅಂದ್ರೆ ತಮ್ಮನ್ನು ಒಳಗೊಂಡ ಹಾಗೆ ಇತರ ಮಹಿಳೆಯರನ್ನು ತಾವು ಬರೆಯುವ ಜಗತ್ತಿನಲ್ಲಿ ಪತ್ರಿಕೋದ್ಯಮದಲ್ಲಿ ಪ್ರಕಾಶನ ಸಂಸ್ಥೆಯಲ್ಲಿ ಈ ಮಹಿಳೆಯರು ಹೇಗೆ ಒಳಗೊಳ್ಳುವ ಹಾಗೆ ಮಾಡಿದ್ರು ಆ ಕಾಲದಲ್ಲಿ ಮನೆ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಮಹಿಳೆಯರಾಗ್ತಿರ್ಲಿಲ್ಲ ಪುರುಷ ಪ್ರಧಾನವಾದಂತಹ ಒಂದು ಸಂದರ್ಭದಲ್ಲಿ ಹೇಗೆ ಅವರು ತಮ್ಮನ್ನು ಕಂಡ್ಕೊಂಡ್ರು ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಗಮನಿಸಬೇಕು ಮೊದಲ ತಲೆಮಾರಿನ ಹಲವಾರು ಲೇಖಕಿಯರಿಗೆ ಹಲವಾರು ಸಮಸ್ಯೆಗಳಿದ್ದು ಬರೆಯೋದಾದ್ರೆ ಹೇಗೆ ಬರೀಬೇಕು ಹೇಗೆ ಬರೆದ್ರು ಪುರುಷರನ್ನ ಮೆಚ್ಚಿಸುವ ಹಾಗೆನೆ ಬರೆಯುವ ಒಂದು ವಾತಾವರಣ ಆ ಕಾಲದಲ್ಲಿ ಇರ್ತಿತ್ತು ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಕೌಟುಂಬಿಕ ಹಿನ್ನೆಲೆಯಲ್ಲಿ ಬಂದಂತವರು ಗಂಡನನ್ನೋ ತಂದೆಯನ್ನೋ ವಿರೋಧಿಸಿ ಬರೆಯುವ ಹಾಗೆ ಇರ್ಲಿಲ್ಲ ಅಲ್ಲಲ್ಲಿ ಕೆಲವು ಕಡೆ ಸಣ್ಣ ಸಣ್ಣ ಎಳೆಗಳಲ್ಲಿ ಪ್ರತಿರೋಧದ ಧ್ವನಿಗಳು ಕಾಣಿಸ್ಕೊಳ್ಳುತ್ತೆ ಕೊಡಗಿನ ಗೌರಮ್ಮ ಆ ಕಾಲದ ಬಹುದೊಡ್ಡ ಲೇಖಕಿ ಎರಡೇ ಸಂಕಲನ ಬಂದಿದ್ದು ಕಂಬನಿ ಮತ್ತು ಚಿಗುರು ಅಂತ ಹೇಳಿ ಕೊಡಗಿನ ಗೌರಮ್ಮ ಅವರ ವಿಶೇಷ ಏನಪ್ಪಾ ಅಂದ್ರೆ ಆ ಕಾಲದಲ್ಲಿ ಇದ್ದಂತಹ ದೊಡ್ಡ ಲೇಖಕರು ಕಾರಂತರು ಬೇಂದ್ರೆ ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ರು ಕೊಡಗಿನ ಎಸ್ಟೇಟ್ನ ಮ್ಯಾನೇಜರ್ ಆಗಿ ಅವರ ಗಂಡ ಕೆಲಸ ಮಾಡ್ತಾ ಇದ್ದಾರೆ ಈ ಎಲ್ಲಾ ಲೇಖಕರು ಅವರ ಮನೆಗೆ ಬಂದು ಸಾಹಿತ್ಯವನ್ನು ಕುರಿತು ಚರ್ಚೆ ಮಾಡೋದು ಈ ತರದ ವಾತಾವರಣಗಳು ಇತ್ತು ಅಂತ ಹೇಳಿ ಬೇಂದ್ರೆ ತಂಗಿ ಗೌರಮ್ಮನಿಗೆ ಅಂತೇಳಿ ಒಂದು ಕವಿತೆಯನ್ನು ಕೂಡ ಬರೀತಾರೆ ಒಬ್ಬ ಮಹಿಳೆ ಹೇಗೆ ಒಂದು ಸೌಹಾರ್ದಯುತ ವಾತಾವರಣವನ್ನ ಉಂಟು ಮಾಡಿಕೊಂಡು ಪುರುಷರ ಜೊತೆಯಲ್ಲಿ ಮಾತುಕತೆ ಆಡ್ತಲೇನೆ ತನ್ನ ಸಾಹಿತ್ಯದ ಮೌಲ್ಯವನ್ನ ವರ್ಧಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಗೆ ಕಂಡುಕೊಂಡಿದ್ರು ಅನ್ನೋದಕ್ಕೆ ಉದಾಹರಣೆಯಾಗಿ ನಾವು ಕೊಡಗಿನ ಗೌರಮ್ಮ ಅವರನ್ನ ಕಾಣಬಹುದು ಅದೇ ಸಂದರ್ಭದಲ್ಲಿ ಗಿರಿಬಾಲೆ ಸರಸ್ವತಿ ಅವರು ಎಂ ಆರ್ ಈ ತರದ ಲೇಖಕಿಯರು ಹಲವಾರು ಬಂದ್ರು ತ್ರಿವೇಣಿ ವಾಣಿ ಎಂ ಕೆ ಇಂದ್ರ ಹಲವಾರು ಲೇಖಕಿಯರು ನಮ್ಮಲ್ಲಿ ಬಂದ್ಬೋದ್ರು ಎಂ ಕೆ ಇಂದ್ರ ಇವತ್ತು ಕೂಡ ನಮ್ಮ ನಡುವೆ ಚರ್ಚಿತವಾಗ್ತಾ ಇರುವಂತಹ ಬಹುದೊಡ್ಡ ಲೇಖಕಿ ಪಣಿಹಮ್ಮ ಅನ್ನೋ ಕೃತಿ ನಿರಂತರವಾಗಿ ಮತ್ತೆ ಮತ್ತೆ ಚರ್ಚೆಗೆ ಒಳಗಾಗುವಂತದ್ದು ಇನ್ನು ನಾವು ಪುರುಷರನ್ನ ಕುರಿತು ನೋಡೋದಾದ್ರೆ ಶಿವರಾಮ್ ಕಾರಂತರು ವ್ಯಾಸರಾಯ್ ಬಲ್ಲಾಳರು ಕೆ ಎಸ್ ನರಸಿಂಹಸ್ವಾಮಿ ಈ ತರದ ಲೇಖಕರನ್ನ ಕಂಡ್ರೆ ಮಹಿಳೆಯರ ಬಗ್ಗೆ ಸಾಕಷ್ಟು ಸಹೃದಯತೆಯಿಂದ ಬರೆದಂತಹ ಲೇಖಕರು ಇವರಾಗಿದ್ರು ಕೆ ಎಸ್ ನರಸಿಂಹಸ್ವಾಮಿ ಅವರ ಹೆಣ್ಣನ್ನ ತುಂಬಾ ಗೌರವಿಸುವ ಅಭಿಮಾನದಿಂದ ಕಾಣುವ ಹಲವಾರು ಕವಿತೆಗಳು ಬರುತ್ತೆ ಅಂತೇಳಿ ವ್ಯಾಸರಾಯರ ಬಲ್ಲಾಳರ ಒಂದು ಮಹಿಳಾ ಪ್ರಪಂಚನೇ ಬಹು ದೊಡ್ಡದದು ಅವರ ಕಾದಂಬರಿಗಳ ಎಲ್ಲಾ ಕೇಂದ್ರ ಪಾತ್ರಗಳು ಹೆಣ್ಣುಗಳೇ ಆಗಿರ್ತಾರೆ ಬಂಡಾಯ ಅನ್ನೋ ಒಂದು ಕಾದಂಬರಿ ಆಗ್ಬಹುದು ವಾತ್ಸಲ್ಯ ಪಥ ಅನ್ನೋ ಕಾದಂಬರಿ ಆಗ್ಬಹುದು ಪ್ರಗತಿಶೀಲ ಸಾಹಿತ್ಯದಲ್ಲಿ ಹೆಣ್ಣನ್ನ ಒಂದು ಪ್ರಯೋಗದ ಸಾಧ್ಯತೆಗಳನ್ನಾಗಿ ಬಳಸಿಕೊಳ್ಳಲಾಯಿತು ಇನ್ನ ನವ್ಯ ಸಾಹಿತ್ಯಕ್ಕೆ ಬಂದ್ರೆ ಲಂಕೇಶ್ ಅನಂತಮೂರ್ತಿ ಮೂರ್ತಿ ಈ ಸಾಹಿತ್ಯದ ಸಂದರ್ಭದಲ್ಲಿ ಬಂದ್ರೆ ಅವರು ಪುರುಷ ಸಾಧಿಸಲು ಹೊರಟಂತಹ ಒಂದು ಸಾಧನೆಯ ದಾರಿಯಲ್ಲಿ ಎಕ್ಸ್ಪೆರಿಮೆಂಟಲ್ ಸಾಧ್ಯತೆಗಳಾಗಿ ಹೆಣ್ಣುಗಳನ್ನ ಲೈಂಗಿಕತೆಯ ಒಂದು ಪ್ರತೀಕಗಳನ್ನಾಗಿ ಸೆಕ್ಸ್ ಮೂಲಕ ಜಗತ್ತನ್ನ ಹೇಗೆ ಗೆಲ್ಲಬಹುದು ಅನ್ನೋ ಸಾಧ್ಯತೆಗಳಾಗಿ ಹೆಣ್ಣುಗಳನ್ನ ಬಳಸ್ಕೋತಾರೆ ಅಂದ್ರೆ ಒಂದು ಕಾಲಘಟ್ಟ ಅನ್ನೋದಿರುತ್ತೆ ಕಾಲಘಟ್ಟಕ್ಕೆ ಒಂದು ಮೌಲ್ಯ ಅನ್ನೋದಿರುತ್ತೆ ಆ ಮೌಲ್ಯಕ್ಕೆ ತಕ್ಕ ಹಾಗೆ ಹೆಣ್ಣುಗಳು ಬಿತ್ತರಗೊಳ್ತಾ ಹೋಗುತ್ತೆ ಅಂತೇಳಿ ನವೋದಯದಲ್ಲಿ ತುಂಬಾ ಉದಾರವಾದ ಮನಸ್ಸಿನಿಂದ ಹೆಣ್ಣುಗಳು ಚಿತ್ರಿಸಲ್ಪಟ್ಟರೆ ನವ್ಯದಲ್ಲಿ ಒಂದು ಪ್ರಯೋಗದ ಸಾಧ್ಯತೆಗಳಾಗಿ ಹೆಣ್ಣುಗಳನ್ನ ನೋಡ್ಲಾಯ್ತು ಅಂತ ಹೇಳಿ ಹನ್ನೆರಡನೇ ಶತಮಾನದ ಹೆಚ್ಚು ಕಮ್ಮಿ ಅದೇ ರೀತಿಯ ಆಶಯಗಳನ್ನ ಇಟ್ಕೊಂಡು ದಲಿತ ಬಂಡಾಯ ಸಾಹಿತ್ಯ ಬರುತ್ತೆ ಅತಿ ಹೆಚ್ಚು ಸಂಖ್ಯೆಯ ಲೇಖಕಿಯರು ಬರೆದಿದ್ದು ದಲಿತ ಬಂಡಾಯ ಸಾಹಿತ್ಯದ ಸಂದರ್ಭದಲ್ಲಿ ಅವು ಪ್ರತಿಭಟನೆಯ ರೀತಿಯಲ್ಲಿ ಸಮಾಜವನ್ನ ಪ್ರಶ್ನಿಸುವ ರೀತಿಯಲ್ಲಿ ಕತೆಗಳು ಕವಿತೆಗಳು ಇರ್ತಾ ಇದ್ವು ಅನ್ನೋದು ಬಹಳ ಮುಖ್ಯ ಪುರುಷರ ಜೊತೆ ಜೊತೆಯಲ್ಲೇ ಬಂದಂತಹ ಈ ಲೇಖಕಿಯರು ಹೇಗೆ ತಮ್ಮನ್ನು ಕಂಡುಕೊಂಡ್ರು ತಮ್ಮ ಲೋಕವನ್ನು ಹೇಗೆ ಅನಾವರಣ ಮಾಡಿಕೊಂಡ್ರು ಮತ್ತು ಹೇಗೆ ಅದು ಲೋಕ ಒಪ್ಪಿತವಾಗುವ ಹಾಗೆ ಕೃತಿಗಳನ್ನು ರಚಿಸಿದ್ರು ಅನ್ನೋದು ದೊಡ್ಡ ಸವಾಲು ಆಗಿತ್ತು ಆ ಸವಾಲನ್ನು ಈ ಎಲ್ಲ ಮಹಿಳೆಯರು ನಿರ್ವಹಿಸ್ತಾ ಬಂದರು ಅನ್ನೋದು ಬಹಳ ಮುಖ್ಯವಾದಂತಹ ಸಂಗತಿ ಅಂತ ಹೇಳಿ ನನಗೆ ಅನಿಸುತ್ತೆ ಆಮೇಲೆ ಸ್ತ್ರೀವಾದ ಅನ್ನೋದು ಒಂದು ಬಂತು ಎಪ್ಪತ್ತರ ಸಂದರ್ಭದಲ್ಲಿ ಹೊಸ ವಿಚಾರಧಾರೆ ಬಂತು ಮಹಿಳೆಗೆ ಅವಳದಂತಹ ಅಸ್ತಿತ್ವಗಳಿದೆ ಅವಳದೇ ಆದಂತಹ ಚಹರೆಗಳಿದೆ ವ್ಯಕ್ತಿತ್ವ ಇದೆ ಅವಳು ತನ್ನನ್ನ ಕಂಡುಕೊಂಡು ಕೃತಿಗಳನ್ನ ರಚಿಸೋದು ಹೇಗೆ ಅನ್ನೋ ಒಂದಷ್ಟು ಚರ್ಚೆಗಳು ಬಂತು ಬಿ ಎನ್ ಸುಮಿತ್ರಾಬಾಯಿ ವಿಜಯಾದಬ್ಬೆ ಅವರನ್ನು ಒಳಗೊಂಡು ದೊಡ್ಡ ದೊಡ್ಡ ವಿಮರ್ಶಕಿಯರು ಮಹಿಳಾ ಸಾಹಿತ್ಯ ಹೇಗಿರಬೇಕು ಅನ್ನೋ ಒಂದು ಮಾದರಿಯನ್ನು ರೂಪಿಸೋದಕ್ಕೆ ಆರಂಭಿಸಿದ್ರು ಅದಕ್ಕಿಂತ ಹಿಂದೆನೇನೆ ಪ್ರತಿಭಾ ನಂದಕುಮಾರ್ ಹೇಮಾಪಟ್ನ ಶೆಟ್ಟಿ ಶಶಿಕಲಾ ವಸ್ತ್ರದ ಫೆಮಿನಿಸಂ ಅನ್ನೋ ವಾದದ ಸಿದ್ಧಾಂತ ಬಿಲ್ಲದೆ ಪ್ರಶ್ನಿಸೋದಕ್ಕೆ ಆರಂಭಿಸಿದ್ರು ಆ ಸಂದರ್ಭದಲ್ಲಿ ನೇಮಿಚಂದ್ರ ಸಾಹುಷಾ ಸಾವುಷ ಮಲ್ಲಿಕಾ ಗಂಟಿ ಸುಕನ್ಯಾ ಮಾರುತಿ ಗೀತಾ ನಾಗಭೂಷಣ್ ಸಾರಾ ಅಬೂಬ್ಕರ್ ಪ್ರತಿಭಾ ನಂದ್ಕುಮಾರ್ ನಾನು ಒಂದಷ್ಟು ಹೆಸರುಗಳನ್ನ ಬಿಟ್ಟಿರ್ತೇನೆ ಯಾಕಂದ್ರೆ ಎಲ್ಲವನ್ನ ಹೇಳಲಿಕ್ಕೆ ಆಗಲ್ಲ ಇಲ್ಲಿ ಈ ಎಲ್ಲಾ ಲೇಖಕಿಯರು ಹೇಳ್ತಾ ಬಂದದ್ದು ಪುರುಷ ಜಗತ್ತಿನಲ್ಲಿ ಸಪರೇಟ್ ಆಗಿ ಇರಲ್ಪಟ್ಟಿರುವಂತಹ ನಮ್ಮ ಅಭಿವ್ಯಕ್ತಿಗಳೇನು ನಮ್ಮ ಮಹಿಳಾ ಜಗತ್ತಿನ ನೋವುಗಳೇನು ಕತೆಗಳೇನು ಒಂಟಿತನವೇನು ಎನ್ ವಿ ಭಾಗ್ಯಲಕ್ಷ್ಮಿ ಬೆರಳ ಸಂಧಿಯ ಬದುಕು ಸಂಕಲನವನ್ನ ಪ್ರಕಟ ಮಾಡಿದಾಗ ಸಾಕಷ್ಟು ಪ್ರಶ್ನೆಗಳನ್ನ ಎದುರಿಸ್ತಾರೆ ಹುಡುಗಿಯೊಬ್ಬಳು ಕಾಮದ ಬಗ್ಗೆ ಪದ್ಯ ಬರೆದ್ರೆ ಪ್ರತಿಕ್ರಿಯೆ ಹೇಗಿರಬಹುದು ಪುರುಷ ಜಗತ್ತಿನ ಅಂತ ಹೇಳಿ ಅಂದ್ರೆ ಈ ಕಾಮ ಅನ್ನೋದು ಕೇವಲ ಪುರುಷನಿಗೆ ಮಾತ್ರ ಅನ್ನೋ ಒಂದು ಪ್ರಶ್ನೆ ಅದು ಹೆಣ್ಣಿಗಲ್ವಾ ಅಭಿವ್ಯಕ್ತಿಯ ಸಾಧ್ಯತೆಗಳಾಗಿ ಬರಬಾರದೆ ಅನ್ನೋ ಪ್ರಶ್ನೆಗಳು ಬರುತ್ತೆ ಬೆಂಗಳೂರು ನಾಗರತ್ನಮ್ಮ ಅಂತ ಹೇಳಿ ಮಡ್ರಾಸ್ ಅಲ್ಲಿ ಇದ್ರು ಬಹುದೊಡ್ಡ ಗಾಯಕಿಯವರು ಮಹಿಳೆ ಮತ್ತೆ ಪುರುಷರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕುರಿತು ಮೊದಲ ಬಾರಿಗೆ ಕೋರ್ಟ್ ಮೆಟ್ಟಿಲೇರಿದಂತಹ ಗಾಯಕಿ ಮತ್ತೆ ನರ್ತಕಿಯವರು ದೇವದಾಸಿ ಪರಂಪರೆಯಲ್ಲಿ ಬಂದಂತವರು ಕೃಷ್ಣ ಮತ್ತೆ ಗೋಪಿಕೆಯರ ಒಂದು ಪ್ರಣಯದ ಒಂದು ಭಾಗ ಅಲ್ಲಿ ಅಶ್ಲೀಲವಾದಂತಹ ಒಂದು ಸಂಭಾಷಣೆಗಳು ಹಾಡುಗಳು ಇದೆಲ್ಲ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಬಹಳ ಹಿಂದೆ ಇನ್ನೊಬ್ಬ ಬರೆದಂತಹ ಕೃತಿಯನ್ನ ಅವರು ಎಡಿಟ್ ಮಾಡ್ತಾರೆ ಪ್ರಕಟಣೆಗೆ ಹೋಗುವ ಸಂದರ್ಭದಲ್ಲಿ ಬಹುದೊಡ್ಡ ತಮಿಳುನಾಡಿನ ಒಬ್ಬ ವಿಮರ್ಶಕರೊಬ್ಬರು ಇದು ಅಶ್ಲೀಲವಾಗಿದೆ ಮಹಿಳೆಯರ ಅಶ್ಲೀಲ ಸಾಹಿತ್ಯಗಳನ್ನ ಪ್ರಕಟಿಸಬಾರದು ಬರೀಬಾರದು ಅಂತ ಹೇಳಿ ಕೋರ್ಟ್ಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ನಾಗರತ್ನಮ್ಮ ಕೋರ್ಟ್ಗೆ ಹೋಗಿ ಅದನ್ನ ಸತತವಾಗಿ ಫೈಟ್ ಮಾಡ್ತಾರೆ ಅದು ಕೋರ್ಟ್ಗೆ ಹೋದ ನಂತರ ಹೆಚ್ಚು ಮುದ್ರಣಗಳು ಹೊರಗಡೆ ಬರುತ್ತೆ ಸಾಕಷ್ಟು ಮಾರಾಟ ಆಗುತ್ತೆ ಹೀಗೆ ಅಭಿಮಾನಿ ವ್ಯಕ್ತಿ ಸ್ವಾತಂತ್ರ್ಯ ಕುರಿತು ಹಿಂದೆ ಪ್ರಶ್ನೆ ಮಾಡಿದಂತಹ ಬಹುದೊಡ್ಡ ಒಂದು ಪರಂಪರೆ ನಮ್ಮಲ್ಲಿ ಇದೆ ನೀವು ಸಂಚಿ ನಮ್ಮನ ಹದಿಬದಿಯ ಧರ್ಮವನ್ನು ತಗೊಂಡ್ರೆ ಅದು ಗೃಹಿಣಿಯ ಒಂದು ಪಾತಿವೃತ್ಯ ಧರ್ಮವನ್ನು ಹೇಳುವಂತ ಕೃತಿ ಅಂತೇಳಿ ಹೇಳುತ್ತೆ ಆದ್ರೆ ಅದ್ರ ಒಳಗಡೆ ಇರುವಂತಹ ಸೂಕ್ಷ್ಮ ಒಳವುಗಳನ್ನ ನೋಡಿದ್ರೆ ಪತಿಯಾದವನು ಹೇಗಿರ್ಬೇಕು ನಿನ್ನ ಹೆಂಡತಿಯನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದನ್ನು ಕೂಡ ಸಂಚಿವ ನಮ್ಮ ಅಲ್ಲಲ್ಲಿ ಅಲ್ಲಲ್ಲಿ ಪ್ರಸ್ತಾಪಿಸ್ತಾ ಹೋಗುತ್ತಾಳೆ ಅನ್ನೋದು ಬಹಳ ಮುಖ್ಯ ಹೀಗೆ ತಮಗೆ ಸಿಕ್ಕಂತಹ ಕಾಲಘಟ್ಟದಲ್ಲಿ ಸಣ್ಣ ಪುಟ್ಟ ಅವಕಾಶಗಳಲ್ಲಿ ಮಹಿಳೆಯರು ಹೇಗೆ ಅನಾವರಣ ಮಾಡಲಿಕ್ಕೆ ಸಾಧ್ಯವೋ ಹಾಗೆಲ್ಲವೂ ಕೂಡ ತಮ್ಮನ್ನ ಅನಾವರಣ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋಂಥದ್ದು ಅನುಪಮ ನಿರಂಜನ ಅವರ ಹೆಸರನ್ನ ಒಂದು ಹೇಳಬೇಕು ಯಾಕೆಂದ್ರೆ ಸ್ತ್ರೀವಾದ ಬಂದ ನಂತರ ಅದನ್ನ ಒಂದು ರೀತಿ ಪ್ರಾಕ್ಟಿಕಲ್ ಆಗಿ ಅದನ್ನ ಬಳಸಿಕೊಂಡವರು ಬರೆದವರು ಅನುಪಮ ನಿರಂಜನ ಅವರ ನೆನಪು ಸಿಹಿ ಕಹಿ ಅನ್ನೋ ಆತ್ಮಕಥೆಯಲ್ಲಿ ಅವರು ಓದಿದಂತಹ ಕೇಟ್ ಮಿಲೆಟ್ ಅಥವಾ ಸಿಮೆನ್ ದಿಬುವ ಅವರ ಕೃತಿಗಳನ್ನ ಕುರಿತು ಚರ್ಚೆ ಮಾಡ್ತಾರೆ ಅವರ ಸಾಹಿತ್ಯವನ್ನು ಎರಡು ಹಂತದಲ್ಲಿ ನಾವು ನೋಡ್ತೀವಿ ಮೊದಲ ಹಂತದ ಸಾಹಿತ್ಯ ಜನಪ್ರಿಯ ಸಾಹಿತ್ಯವಾಗಿ ಬಂತು ಎರಡನೇ ಹಂತದ ಸಾಹಿತ್ಯ ಸ್ತ್ರೀವಾದದ ಹೊಸ ಹೊಸ ಒಳವುಗಳೇನಿದೆ ಅದನ್ನ ಇಟ್ಕೊಂಡು ಅದನ್ನು ಬರೀತಾರೆ ಅವರ ಎರಡು ಕಾದಂಬರಿಗಳನ್ನ ನಾವು ಉದಾಹರಣೆಯಾಗಿ ತಗೋಬಹುದು ಮೊದಲ ಹಂತದ ಜನಪ್ರಿಯ ಕೃತಿಗೆ ಉದಾಹರಣೆಯಾಗಿ ನಟಿ ಅನ್ನೋ ಒಂದು ಕೃತಿಯನ್ನ ತಗೊಂಡ್ರೆ ಎರಡನೇ ಹಂತದಲ್ಲಿ ಮಾಧವಿ ಅನ್ನೋ ಒಂದು ಕೃತಿಯನ್ನ ಬರೀತಾರೆ ಮಹಿಳೆಯರು ಇವತ್ತು ಏನೇನು ಚರ್ಚೆಗಳನ್ನ ಎತ್ತಾ ಇದ್ದಾರೆ ಆ ಎಲ್ಲ ಚರ್ಚೆಗಳನ್ನ ಪ್ರಶ್ನೆಗಳನ್ನ ಮಾಧವಿಯಲ್ಲಿ ಅವರು ಎತ್ತಾರೆ ಅನ್ನೋದು ಮಾಧವಿ ಯಯಾತಿಯ ಮಗಳು ಆ ಒಂದು ಪಾತ್ರದ ಮೂಲಕ ಮಹಿಳೆಯರ ಹಲವಾರು ಪ್ರಶ್ನೆಗಳನ್ನ ಅಸ್ತಿತ್ವದ ಪ್ರಶ್ನೆಗಳನ್ನ ಸಮಸ್ಯೆಗಳನ್ನ ಬಿಡುಗಡೆಯ ಸಾಧ್ಯತೆಗಳನ್ನ ಕುರಿತು ಅವರು ಮಾತಾಡ್ತಾರೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಗಮನಿಸಬೇಕು ಇದೇ ಸಂದರ್ಭದಲ್ಲಿ ವೀಣಾ ಶಾಂತೇಶ್ವರ ಅವರ ಬಿಡುಗಡೆ ಅನ್ನೋ ಒಂದು ಕಥೆಯನ್ನ ಕುರಿತು ನಾನು ಪ್ರಸ್ತಾಪ ಮಾಡಬೇಕು ಆಕಾಶವಾಣಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಪ್ರಸಾರಗೊಂಡಂತಹ ಒಂದು ಕತೆ ಅದು ಅಂದ್ರೆ ಮಹಿಳೆಯರ ಒಂದು ಬದುಕು ಪುರುಷರು ಕಾಣುವ ಬದುಕು ತಮ್ಮನ್ನೇ ತಾವು ಮಹಿಳೆಯರು ಕಂಡುಕೊಳ್ಳುವ ಒಂದು ಬದುಕು ಇದನ್ನ ಬಹಳ ಚೆನ್ನಾಗಿ ಚಿತ್ರಿಸಿದಂತಹ ಒಂದು ಸಣ್ಣ ಕಥೆ ಅದು ಯಾವಾಗ್ಲೂ ಕೂಡ ಮಹಿಳೆಯರ ಸಾಹಿತ್ಯವನ್ನ ಕುರಿತು ಮಾತಾಡುವಾಗ ಎರಡು ಸಾಧ್ಯತೆಗಳಲ್ಲಿ ಹೇಳ್ತಿರ್ತೀವಿ ಒಂದು ಬಿಡುಗಡೆ ಮತ್ತು ಒಂದು ಬಂಧನ ಅಂತೇಳಿ ಬಂಧನದಲ್ಲಿ ಇದ್ದರೆ ಬಂಧನದಿಂದ ಬಿಡುಗಡೆಯನ್ನು ಹೇಗೆ ಪಡ್ಕೋಬೇಕು ಅನ್ನೋ ಸಾಧ್ಯತೆಗಳಲ್ಲಿ ಇತ್ತೀಚಿನ ಕವಿತೆಗಳನ್ನೂ ಒಳಗೊಂಡು ನೀವು ನಮ್ಮ ಹಿಂದಿನ ತಲೆಮಾರಿನ ಮಹಿಳೆಯರ ಕವಿತೆಗಳು ಕಾದಂಬರಿಗಳು ಇವೆಲ್ಲವನ್ನ ತಗೊಂಡ್ರೆ ಈ ಎರಡೂ ಮಿತಿಗಳ ನಡುವೆ ಅನ್ನೋ ಒಂದು ಅಭಿಲಾಷೆಗಳು ಮತ್ತೆ ಮತ್ತೆ ವ್ಯಕ್ತ ಆಗೋದನ್ನ ನಾವು ಕಾಣಬಹುದು ಕುಟುಂಬ ಅನ್ನೋದು ಹೊರನೋಟಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋದು ಎಲ್ಲರ ಕುಟುಂಬಗಳು ಹಾಗೇನೇನೆ ಕುಟುಂಬದ ಒಳಗಡೆ ಇರುವ ಬಿರುಕುಗಳು ಯಾರಿಗೂ ಕೂಡ ಕಾಣಿಸೋದಿಲ್ಲ ಆ ಬಿರುಕುಗಳನ್ನೆಲ್ಲ ಅಲ್ಲಲ್ಲಿ ಮುಚ್ಚಿಕೊಂಡು ಸಂಸಾರ ಮಾಡುವಂತ ಒಳ ಯಾರಾಗಿರ್ತಾಳೆ ಅಂದ್ರೆ ಹೆಣ್ಣೆ ಆಗಿರ್ತಾಳೆ ರಂಗಭೂಮಿಯ ಬಗ್ಗೆ ಮಾತಾಡೋದಾದ್ರೆ ರಂಗಭೂಮಿ ನಮ್ಮಲ್ಲಿರುವಂತಹ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ದೃಶ್ಯ ಮಾಧ್ಯಮ ಎಪ್ಪತ್ತರ ಸಂದರ್ಭದಲ್ಲಿ ಗಿರೀಶ್ ಕಾರ್ನಾಡ್ ಮತ್ತೆ ಕಂಬಾರ್ ಲಂಕೇಶ್ ಮೂರು ಒಟ್ಟೊಟ್ಟಿಗೆ ಬರೆಯೋದಕ್ಕೆ ಆರಂಭಿಸುತ್ತಾರೆ ಮಹಿಳೆಯರಲ್ಲೇ ಇರುವಂತಹ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಅಂತ ಇವತ್ತು ಯಾರನ್ನು ಕರಿತೀವಿ ಅದನ್ನ ಕೊಟ್ಟಂತವರು ಆ ಮೂರು ಮಹಾನ್ ನಾಟಕಕಾರರು ಆದ್ರೆ ಅಲ್ಲಿ ಚಿತ್ರಿಸಿದಂತಹ ಹೆಣ್ಣು ಮಕ್ಕಳು ಹೇಗೆ ನಾ ಹೇಳಿದ್ನಲ್ಲ ಬಿಡುಗಡೆ ಯಾವ್ದು ಬಂಧನ ಯಾವುದು ಅನ್ನೋ ಅರಿವೇ ಇಲ್ಲದೆ ಇರುವಂತಹ ಪುರುಷ ನಿರ್ಮಿಸಿದಂತಹ ಒಂದು ಹೆಣ್ಣು ಜಗತ್ತು ಅಂದ್ರೆ ಪುರುಷರು ಒಳಗೊಳ್ಳುವ ಮಹಿಳೆಯರ ಜಗತ್ತು ಹೇಗಿರಬಲ್ಲದು ಮಹಿಳೆಯೇ ತನ್ನ ಜಗತ್ತನ್ನ ಒಳಗೊಂಡ್ರೆ ಹೇಗಿರಬಲ್ಲದು ಅನ್ನೋದಕ್ಕೆ ಇಂಥದನ್ನ ಹಲವಾರು ಉದಾಹರಣೆಗಳನ್ನ ನಾವು ನೋಡಬಹುದು ಅನ್ನುವಂಥದ್ದು ಕಂಬಾರರ ಒಂದು ಪ್ರಸಿದ್ಧವಾದಂತಹ ಒಂದು ನಾಟಕ ನಾಯಿಕತೆ ಅದನ್ನ ಸಂಗೀತ ಅನ್ನೋ ಹೆಸರಲ್ಲಿ ಕೂಡ ಅದನ್ನ ಕರೀತಾರೆ ಅದೊಂದು ನೃತ್ಯಗಾತಿಯ ಚಿತ್ರಣ ಬರುತ್ತೆ ಅದರಲ್ಲಿ ಅವರು ಹೆಣ್ಣು ಅಂದ್ರೆ ಹೇಗೆಂದ್ರೆ ಬೇಕೆಂದರೆ ಕುಣಿತಾಳ ಬೇಡೆಂದರೆ ಹಾಸಿಗೆಗೆ ಆಗತಾಳ ನನ್ನ ಕಂಬಾರರನ್ನು ಟೀಕೆ ಮಾಡ್ತಿಲ್ಲ ಅಂದ್ರೆ ಆ ಕಾಲದ ಮೌಲ್ಯಗಳು ಹೇಗಿರ್ತಿದ್ವು ಹೆಣ್ಣಿನ ಮಿತಿಗಳು ಏನಿದ್ವು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಬಾನುಲಿ ನಾಟಕಗಳು ಕೂಡ ಸಾಕಷ್ಟು ಇಂತಹ ಒಂದು ಕೊಡುಗೆಗಳನ್ನ ಮಹಿಳೆಯರ ಒಂದು ಜೀವನವನ್ನ ಕಟ್ಟಿಕೊಡುವಲ್ಲಿ ವೀಣಾ ಶಾಂತೇಶ್ವರ ಅವರ ಕಥೆಗಳು ಸಾರಾ ಅಬೂಬ್ಕರ್ ಕತೆಗಳು ಹೆಚ್ಚು ಪ್ರಸಾರಗೊಂಡಿವೆ ಇವು ಮಹಿಳಾ ಕೇಂದ್ರಿತವಾದದ್ದು ಮಹಿಳೆಯರ ಒಳ ಜಗತ್ತನ್ನ ನೋವಿನ ತಲ್ಲಣದ ಜಗತ್ತನ್ನ ಕಟ್ಟಿಕೊಡುವಂತಹ ಕಾದಂಬರಿಗಳಾಗಿದ್ವು ಪ್ರಕಾರ ಕತೆ ಆಗ್ಲಿ ಕವಿತೆ ಆಗ್ಲಿ ನಾಟಕ ಆಗ್ಲಿ ಯಾವುದೇ ಆಗ್ಲಿ ಎಲ್ಲವೂ ಕೂಡ ಅವುಗಳ ಒಳಗಡೆ ತಾವು ಕಂಡ ಹೆಣ್ಣುಗಳು ಹೇಗೆ ಅನ್ನೋದನ್ನ ಪುರುಷರು ಚಿತ್ರಿಸಿದ್ದಾರೆ ಅಥವಾ ತಾವು ಕಾಣಬೇಕಾದ ಅಥವಾ ತಾವು ಕಂಡುಕೊಳ್ಳಬಹುದಾದ ಹೆಣ್ಣು ಹೇಗೆ ಅನ್ನೋದನ್ನ ನಮ್ಮ ಲೇಖಕಿಯರು ಕೂಡ ಚಿತ್ರಿಸ್ಕೊಂಡು ಬಂದಿದ್ದಾರೆ ಅನ್ನೋದ್ ಬಹುದೊಡ್ಡ ಸಂಗತಿ ಇದಕ್ಕೆ ಸಂಬಂಧಪಟ್ಟ ಒಂದು ನಾಟಕವನ್ನು ಹೇಳಬೇಕು ಇಬ್ಸನ್ ಅನ್ನ ಡಾಲ್ಸ್ ಹೌಸ್ ಅನ್ನೋದೊಂದು ನಾಟಕ ನಮ್ಮ ಕನ್ನಡಕ್ಕೆ ಕೂಡ ಆಗಿ ಬಂದಿದೆ ಮೀರಾಮೂರ್ತಿ ಅಂತ ಹೇಳಿ ಮೈಸೂರಿಂದ ಮತ್ತೆ ಎಸ್ ಮಾಲ್ತಿ ನಮ್ಮಲ್ಲಿ ಅದನ್ನ ಮಾಡಿದ್ದಾರೆ ಆ ಡಾಲ್ಸ್ ಹೌಸ್ ಬಂದ ನಂತರ ರಂಗಭೂಮಿಲಿ ಸಾಕಷ್ಟು ಬದಲಾವಣೆಗಳು ಆದವು ಅದ್ರಲ್ಲಿ ಇರುವಂತಹ ನಾಯಕಿ ಗಂಡನಿಗೋಸ್ಕರ ಸಾಲ ಮಾಡ್ತಾಳೆ ನನಗೆ ಹೇಳದೆ ನೀನ್ಯಾಗ ಸಾಲ ಮಾಡದೆ ಅಂತ ಅವಳನ್ನ ಸಂಶಯ ಪಡ್ಲಿಕ್ಕೆ ಆರಂಭಿಸ್ತಾನೆ ಘರ್ಷಣೆಗಳು ನಡೆಯುತ್ತೆ ಹೆಂಡತಿ ಗಂಡನ ಮಧ್ಯೆ ಕೊನೆಗೆ ಇಷ್ಟು ವರ್ಷ ನಂಬಿದೆ ಈ ಸಂಸಾರ ಈ ಗೂಡು ಇದು ನನ್ನದಲ್ಲ ಅಂತ ಅನ್ನಿಸ್ದಾಗ ಅವಳು ಮನೆ ಬಿಟ್ಟು ಹೊರಗಡೆ ಬರ್ತಾಳೆ ಬಾಗಿಲನ್ನು ಬಡಿದು ಹೊರ ಬಂದಳು ಅಂತೇಳಿ ಅದು ಎಂಡ್ ಆಗುತ್ತೆ ಈ ಸಾಲನ್ನ ಇಟ್ಕೊಂಡು ನಮ್ಮಲ್ಲಿ ಹಲವಾರು ಜನ ಲೇಖಕಿಯರು ನಾಟಕಕಾರರು ಇದನ್ನ ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ರು ಆ ನಾಟಕ ಬಂದಾಗ ಇಪ್ಸನ್ ಪ್ರತಿರೋಧವನ್ನ ಎದುರಿಸ್ತಾನೆ ಅಂದ್ರೆ ಮಹಿಳೆಗೆ ಬಿಡುಗಡೆಯನ್ನ ತೋರಿದ ಈ ನಾಟಕ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆಗಳು ಆ ಕಾಲದಲ್ಲಿ ಆರಂಭ ಆಗಿತ್ತು ಹೇಳಿ ಇದಾದ ನಂತರ ನಮ್ಮಲ್ಲಿ ಬಂದಂತಹ ಹಲವಾರು ಬಿ ಜಯ ಅವರನ್ನು ಒಳಗೊಂಡು ಹಲವಾರು ನಾಟಕಾರ್ತಿಯರು ತಮ್ಮ ನಾಟಕದ ಎಂಡ್ ಅಲ್ಲಿ ಮುಕ್ತ ಮಹಿಳೆಯರನ್ನ ಪ್ರಯತ್ನ ಪೂರಕವಾಗಿ ಪ್ರಯತ್ನಗಳನ್ನ ಬಿಡಿಸಿಕೊಂಡು ಹೊರಗಡೆ ಬಂದ್ರು ಅನ್ನುವಂತಹ ಮಹಿಳಾ ಪರಂಪರೆಯನ್ನ ಸೃಷ್ಟಿ ಮಾಡಿದ್ರು ನಮ್ಮ ಕಾಲದಲ್ಲಿ ಬರೆದಂತಹ ಲೇಖಕಿಯರು ನಂತರ ಬರಿತಾ ಇರುವಂತಹ ಲೇಖಕಿಯರು ಇವತ್ತಿನ ಲೇಖಕಿಯರು ಇವೆಲ್ಲವನ್ನ ನಾವು ಗಮನಿಸಿದ್ರೆ ಇವತ್ತು ಸಮಾಜದಲ್ಲಿ ಹಲವಾರು ಪ್ರಶ್ನೆಗಳಿದೆ ಅವರು ಬರೆಯುವಂತಹ ಸಂದರ್ಭದಲ್ಲಿ ಲಿಂಗ ತಾರತಮ್ಯವನ್ನ ಮೀರೋದೇ ದೊಡ್ಡ ಸಮಸ್ಯೆ ಆಗಿತ್ತು ಆದ್ರೆ ಇವತ್ತು ಲಿಂಗ ತಾರತಮ್ಯದ ಜೊತೆಯಲ್ಲಿ ಹಲವಾರು ಸಮಸ್ಯೆಗಳು ಸೇರಿರೋದ್ರಿಂದ ಎಲ್ಲ ಸಮಸ್ಯೆಗಳನ್ನ ಎದುರುಗೊಳ್ತಲೇನೆ ಮಹಿಳೆ ಕಂಡುಕೊಳ್ಳೋದು ಹೇಗೆ ತಾನು ಕಟ್ಟಿಕೊಂಡ ಗೂಡಿನಿಂದ ಒಂದು ಚಿಟ್ಟೆಯಾಗಿ ಹೊರಗಡೆ ಹಾರೋದ ಈ ತರದ ಹಲವಾರು ಪ್ರಶ್ನೆಗಳನ್ನ ಕಾಣ್ತಾ ಇದ್ದಾಳೆ ಹೆಣ್ಣನ್ನ ಒಂದು ಕಡೆ ದೇವತೆಯನ್ನಾಗಿ ನೋಡ್ಲಾಗತ್ತೆ ಇನ್ನೊಂದು ಕಡೆ ಶಾಪಗ್ರಸ್ತ ದೆವ್ವದ ಹಾಗೆ ನೋಡ್ಲಾಗತ್ತೆ ಒಂದು ಕಡೆ ತೀರಾ ಇನ್ನೊಂದು ಕಡೆ ತೀರ ಕಡೆಗಣಿಸಿ ಮಾತನಾಡುವ ಎರಡು ಮಿತಿಯ ಒಳಗಡೆ ಹೆಣ್ಣನ್ನ ಇವತ್ತು ನಾವು ಕಾಣ್ತಾ ಇದೀವಿ ಇದರ ಒಳಗಳೇ ಅವಳ ಅಭಿವ್ಯಕ್ತಿಯ ಸಾಧ್ಯತೆಗಳೇನು ಇವತ್ತು ದೇಹದ ಬಗ್ಗೆ ದೇಹದ ಭಾಷೆಯ ಬಗ್ಗೆ ಮಾತಾಡ್ತಿದೀವಿ ಮೊದಲು ನಮ್ಗೆ ಇದ್ದಿದ್ದು ಮನಸ್ಸಿನ ಭಾಷೆ ಒಂದೇನೇನೆ ಮನಸ್ಸಿನ ಭಾವುಕ ಎಳೆಗಳನ್ನ ಹೊರಗಡೆ ಹಾಕೋದು ಹೇಗೆ ಅಂತೇಳಿ ಆದ್ರೆ ಇವತ್ತು ಪ್ರತಿಯೊಂದು ಚರ್ಚೆಯೂ ಹೆಣ್ಣಿನ ಉಡುಗೆ ತೊಡುಗೆಗಳು ಮತ್ತೆ ಅವಳ ದೇಹವನ್ನು ಕುರಿತು ನಡೆಯೋದ್ರಿಂದ ಈ ದೇಹಕ್ಕೂ ಒಂದು ಭಾಷೆ ಇದೆ ಅನ್ನೋದನ್ನ ಹೆಣ್ಣು ಇವತ್ತು ಗುರುತಿಸ್ಕೊಂಡಿದ್ದಾಳೆ ಆ ದೇಹದ ಭಾಷೆಗಳನ್ನು ತನ್ನ ಕವಿತೆಗಳಲ್ಲಿ ತರೋದಕ್ಕೆ ಕೊರಟಿದ್ದಾಳೆ ಅನ್ನೋದು ಬಹಳ ಮುಖ್ಯ ಇತ್ತೀಚೆಗೆ ಹಲವಾರು ಹೊಸ ತಲೆಮಾರಿನ ಲೇಖಕಿಯರು ಬರ್ತಿದ್ದಾರೆ ಹೊಸ ಕಾಲದ ಮಾದರಿಯ ಹೆಣ್ಣುಗಳನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ಅಭಿವ್ಯಕ್ತಿ ಅಂದ್ರೆ ಅಕ್ಕಮಹಾದೇವಿ ಹೇಗೆ ತನ್ನ ವಚನಗಳಲ್ಲಿ ತನ್ನನ್ನು ಒಳಗೊಂಡು ತನ್ನ ಸುತ್ತಲಿರುವ ಗೂಡಿನಿಂದ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾಳೋ ಹಾಗೆ ಭಾಷೆ ಅನ್ನೋದು ಒಂದು ಟೂಲ್ ಇದ್ದಾಗೆ ತನ್ನನ್ನು ತಾನು ಕಂಡುಕೊಳ್ಳೋದಕ್ಕೆ ತನ್ನನ್ನು ಬಂಧಿಸಿದಂತಹ ಗೂಡುಗಳನ್ನ ಒಡ್ಕೊಂಡು ಹೊರಗಡೆ ಬರೋದಿಕ್ಕೆ ಈ ಭಾಷೆಯನ್ನ ಹೇಗೆ ಬಳಸ್ಕೊಂಡು ಅವಳು ಬೆಳೀತಾ ಇದ್ದಾಳೆ ಬರ್ತಾ ಇದ್ದಾಳೆ ಸುತ್ತಮುತ್ತಲಿನ ಜಗತ್ತಿಗೆ ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದಾಳೆ ಇದೆಲ್ಲವೂ ಕೂಡ ಬಹಳ ಮುಖ್ಯ ಅದು ಒಂದು ರೀತಿ ಪಾಸಿಟಿವ್ ಆಗಿ ಈ ಕಾಲದಲ್ಲಿ ನಡೀತಿದೆ ಅನ್ನೋದನ್ನ ನಾವು ಗಮನಿಸ್ಬೇಕು ಮೊದಲಿನ ಹಾಗೆ ಪ್ರಶ್ನೆ ಇರಲಿಲ್ಲ ಒಂದು ಪ್ರಶ್ನೆ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗ್ತಿತ್ತು ಪ್ರಶ್ನೆ ಯಾರನ್ನು ಮಾಡಬೇಕು ತನ್ನ ಸುತ್ತಮುತ್ತಲಿನ ಸಮಾಜವನ್ನ ತನ್ನ ಮನೆಯನ್ನ ಇವರನ್ನೇ ಪ್ರಶ್ನೆ ಮಾಡಬೇಕಾಗ್ತಿತ್ತು ಆದ್ರೆ ಇವತ್ತು ತನ್ನನ್ನು ತನ್ನ ಸಮಾಜವನ್ನು ತನ್ನ ಕುಟುಂಬವನ್ನು ತನ್ನ ಸುತ್ತಮುತ್ತಲ ಜಗತ್ತನ್ನು ಪ್ರಶ್ನಿಸುವಂತಹ ಹೊಸ ರೀತಿಯ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಒಂದು ಅಭಿಪ್ಸೆಯ ಹಲವಾರು ಕೃತಿಗಳು ಬರ್ತಾ ಇದೆ ಹಾಗಾಗಿ ಮಹಿಳಾ ಒಳಗೊಳ್ಳುವಿಕೆ ಮತ್ತು ಅದರ ಪ್ರಭಾವ ಅಂತಂದ್ರೆ ಅದರ ಪುರುಷರ ಕಡೆಯಿಂದನೂ ನಾವು ಮಾತಾಡಬಹುದು ಮಹಿಳೆಯರ ಕಡೆಯಿಂದನೂ ಮಾತಾಡಬಹುದು ಆದ್ರೆ ಕೇಂದ್ರ ಮಾತ್ರ ಮಹಿಳೆಯೇ ಆಗಿರ್ತಾಳೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು ಅಂತೇಳಿ ಅನ್ಸುತ್ತೆ ನಮಸ್ಕಾರಗಳು ಡಾಕ್ಟರ್ ಪುಷ್ಪಾ ಅವರಿಗೆ ಧನ್ಯವಾದಗಳು ಈಗ ರಶ್ಮಿ ಎಸ್ ಅವರನ್ನ ಮಾತಿಗೆ ಆಹ್ವಾನಿಸೋಣ ರಶ್ಮಿ ಮೂಲತಃ ಬೀದರ್ನವರು ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿ ಪಡೆದು ನಂತರ ಪ್ರಜಾವಾಣಿಯಲ್ಲಿ ಉಪ ಸಂಪಾದಕಿಯಾದ್ರು ಹುಬ್ಬಳ್ಳಿ ಬ್ಯೂರೋದ ಮುಖ್ಯಸ್ಥಿಯಾದ್ರು ಪ್ರಜಾವಾಣಿ ಸುಧಾ ಮಯೂರದಲ್ಲಿ ಕ್ಷೇಮ ಕುಶಲ ಆರೋಗ್ಯ ಶಿಕ್ಷಣ ಇತರದ ಬೇರೆ ಬೇರೆ ಪೇಜ್ಗಳನ್ನ ನಿರ್ವಹಣೆ ಮಾಡಿದ್ರು ಅಂಕುರ ಇವರ ಅನುವಾದಿತ ಕೃತಿ ಮಾತು ಕತಿಯಾದಾಗ ಲಘು ಬರಹಗಳ ಕೃತಿ ಮಿದು ಮಾತು ಪ್ರಜಾವಾಣಿಯಲ್ಲಿ ಪ್ರಕಟವಾದ ಅಂಕಣದ ಸಂಗ್ರಹ ಮಿಸಲ್ ಹಾಫ್ ಚಾ ಅನ್ನೋದು ಇವರ ಪಾಡ್ಕಾಸ್ಟ್ ಅದರಲ್ಲಿ ಉತ್ತರ ಕರ್ನಾಟಕದ ಜೀವನ ಶೈಲಿ ಆಹಾರ ಉಡುಪು ಸಂಕಷ್ಟಗಳು ಅವುಗಳನ್ನೆಲ್ಲವನ್ನೂ ಅವರು ಅದರಲ್ಲಿ ತೋರಿಸ್ತಾರೆ ಎಲ್ಲ ಮಾಧ್ಯಮಗಳಲ್ಲೂ ಇವತ್ತು ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅಲ್ಲಿ ಮಹಿಳೆಯರ ಪ್ರಭಾವ ಹಾಗೂ ಒಳಗೊಳ್ಳುವಿಕೆ ಹೇಗಿರುತ್ತೆ ಅನ್ನೋದನ್ನ ಅವರು ನಮ್ಮೊಂದಿಗೆ ಹಂಚಿಕೊಳ್ತಾರೆ ಎಲ್ರಿಗೂ ನಮಸ್ಕಾರ ಮಾಧ್ಯಮದೊಳಗ ಮಹಿಳೆ ಅನ್ನೋ ವಿಚಾರ ಮಾತಾಡ್ಬೇಕಾದ್ರೆ ನಾ ಎರಡು ಆಯಾಮಗಳನ್ನ ತಗೋತೀನಿ ಒಂದು ಮಾಧ್ಯಮದೊಳಗ ದುಡಿಯುತ್ತಿರುವ ಮಹಿಳೆಯರು ಇನ್ನೊಂದು ಮಾಧ್ಯಮದೊಳಗ ತೋರಿಸುತ್ತಿರುವ ಮಹಿಳೆಯರು ಮಾಧ್ಯಮದೊಳಗ ದುಡಿಯುವ ಮಹಿಳೆಯರದ್ದು ಒಂದು ವರ್ಗ ಏನೈತಿ ಅಂದ್ರೆ ಇಪ್ಪತ್ತು ವರ್ಷದ ನಂತರ ದಾಟುವ ಮಹಿಳೆಯರ ಸಂಖ್ಯೆ ಬೆರಳಿಕೆ ಹಾಕ್ಕೊಂತ ಬರ್ತೈತಿ ಯಾವಾಗ ನಾವು ಕೆಲ್ಸಕ್ಕೆ ಸೇರಿದಾಗ ಹತ್ತು ಜನರೊಳಗೆ ಏಳು ಜನ ಇರ್ತೀವಿ ಹದ್ನೈದು ವರ್ಷದ ನಂತರ ಇಬ್ರು ಉಳಿದ್ರೆ ಬಹಳ ಆಯ್ತದು ಅದಕ್ಕೆ ಕಾರಣ ಏನು ಅಂದ್ರೆ ಒಂದು ಸಾಮಾಜಿಕ ಚೌಕಟ್ಟು ಆ ಸಾಮಾಜಿಕ ಚೌಕಟ್ಟಿನೊಳಗೆ ಮೊದಲು ಬರೋದು ಮಗು ಮಾಡ್ಕೋಬೇಕಾದಾಗ ನಾವು ರಾತ್ರಿ ಪಾಳಿ ಮಾಡ್ಬೇಕಾ ವರ್ಗಾವಣೆಗಳನ್ನ ಒಪ್ಕೋಬೇಕಾ ರಿಪೋರ್ಟಿಂಗಿಗೆ ಹೋಗ್ಬೇಕಾ ರಿಪೋರ್ಟಿಂಗಿಗೆ ಹೋಗೋದ್ರಿಂದ ಗರ್ಭಾವಸ್ಥೆಯೊಳಗೆ ಏನಾದ್ರು ತೊಂದರೆ ಆಗ್ತದ ಏನೂ ಆಗೋದಿಲ್ಲ ಆದ್ರೂ ಅವೆಲ್ಲವೂ ಒಂದು ಆತಂಕದ ಅಥವಾ ಕಾಳಜಿಯ ಪರದೆ ಹೊದ್ದು ಬರುವ ಪುರುಷ ಪ್ರಧಾನ ಏನಿರ್ತದಲ್ಲ ಆಳಬೇಕು ಅನ್ನುವ ಮನಸ್ಥಿತಿ ಏನಿರ್ತದಲ್ಲ ಪ್ರೊವೈಡರ್ ಅನ್ನುವ ಒಂದು ಅಹಂಕಾರವನ್ನ ಹೊತ್ಕೊಂಡ ಇರ್ತದೆ ಆ ಪ್ರೊವೈಡರ್ ಅನ್ನುವ ಸ್ಥಿತಿ ಬಹಳ ಜಾಗೃತ ಅವಸ್ಥೆಗೆ ಬಂದಾಗ ನಾವು ಬರೀ ಬೆಳೆಸುವವರಾಗಿ ಪೋಷಿಸುವವರಾಗಿ ಪಾತ್ರ ನಿರ್ವಹಿಸಕ್ಕ ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಮನೆಯ ಚೌಕಟ್ಟಿಗೆ ಸೀಮಿತಗೊಳಿಸ್ತೀವಿ ಈ ಕಾರಣದಿಂದ ಮಾಧ್ಯಮ ಜಗತ್ತಿನೊಳಗ ಇಪ್ಪತ್ತು ವರ್ಷದ ಅನುಭವ ಮೀರಿದೋರು ಸಿಗುದು ಕಡಿಮೆ ಆಗ್ತದೆ ಹೋಗ್ತದೆ ಇನ್ನು ಮಾಧ್ಯಮದೊಳಗೆ ಮಹಿಳೆಯರನ್ನ ತೋರಿಸುವ ವಿಷಯ ಬಂದಾಗ ಎರಡು ವ್ಯತಿರಿಕ್ತ ದಿಕ್ಕಿನೊಳಗಿನ ಮಹಿಳೆಯರನ್ನ ನಾವು ತೋರಿಸಾಗತ್ತೇವೆ ಒಂದು ವೇದನೆ ಇರ್ತದೆ ಇಲ್ಲ ರೋದನೆ ಇರ್ತದೆ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಕುತ್ಕೊಂಡು ನೋಡಿದ್ರೆ ಒಂದು ಅಗ್ದಿ ಸಾಧು ಪಾತ್ರ ಇರ್ತದೆ ಅಯ್ಯೋ ಅಂತೇಳಿ ದೇವ್ರ ಮುಂದೆ ಹೋಗಿ ತನ್ನೆಲ್ಲಾ ಸಹಾಯಕತವನ್ನ ತೋರಿಸ್ಕೊಂಡು ಹೇಳ್ಕೊಂಡು ದೇವರೇ ನನಗೆ ಯಾಕೆ ಈ ಗತಿ ತಂದಿ ಅಂತ ಹೇಳೋದು ಇನ್ನೊಂದು ಕಣ್ಣಿಕ್ ಕಾಡ್ಗಿ ಬಳ್ಕೊಂಡು ತುಟಿಕ್ ಬಣ್ಣ ಹಚ್ಕೊಂಡು ಕಣ್ಣಿನ ಗೋಲಿಗಳು ಆಕಡೆ ಈ ಕಡೆ ಚಲಿಸ್ಕೊಂತ ಹಠ ಮೋಹ ಇನ್ನೊಬ್ಬ ಪುರುಷನನ್ನ ಅಥವಾ ಇನ್ನೊಬ್ಬ ಗಂಡನನ್ನ ಪಡೆಯುವ ಛಲ ಹವಣಿಕೆ ತಂತ್ರ ಕುತಂತ್ರ ಇವುಗಳನ್ನ ಇವೆರಡನ್ನೂ ಬಿಟ್ಟು ಸಶಕ್ತ ಪಾತ್ರಗಳು ಯಾಕೆ ಮಾಧ್ಯಮದೊಳಗ್ ಕಾಣೋದಿಲ್ಲ ನಾವ್ ಇಷ್ಟೂ ವರ್ಷ ಮಾಡ್ಕೊಂತ ಬಂದಿರೋದು ಇಂಥ ಪ್ರಶ್ನೆಗಳನ್ನ ಎತ್ತೀವಿ ಆ ಪ್ರಶ್ನೆಗಳನ್ನ ಎತ್ಕೊಂತ ಅದಕ್ಕೆ ಉತ್ತರ ಏನಾಗಬೇಕು ಅಂತ ಹೇಳೇವಿ ಅಂದ್ರ ಸಶಕ್ತ ಪಾತ್ರ ಬರ್ಬೇಕು ಅಂತ ಹೇಳ್ತೀವಿ ಹೆಂಗ್ ಬರಬೇಕು ಅನ್ನೋದು ಯಾಕೆ ಚರ್ಚೆ ಆಗಿಲ್ಲ ಯಾರು ಬರಬೇಕು ಈ ಪಾತ್ರಗಳನ್ನ ಅನ್ನೋದು ಯಾಕೆ ಚರ್ಚೆ ಆಗಿಲ್ಲ ಯಾವುದೇ ಸಂವಾದದೊಳಗ ಯಾರು ಇಂತಹ ಸೃಷ್ಟಿಸುವ ಸೃಜಿಸುವ ಅಥವಾ ನಿರ್ಮಿಸುವ ನಿರ್ದೇಶಿಸುವ ಜಾಗದೊಳಗದಾರೋ ಅವರೆಲ್ಲಾರು ಹೇಳುದೇನು ಅಂದ್ರೆ ಜನ ಇದನ್ನ ಕೇಳ್ತಾರ ಜನರಿಗೆ ಹೋಗಿ ಕೇಳ್ರಿ ಅವ್ರು ಇದನ್ನೇ ಕೊಡ್ತಾರ ಇವರು ಕೊಡುವ ಅವರು ಪಡೆಯುವ ಇವೆರಡರ ನಡುವ ಎಲ್ಲಿ ಒಂದು ಕಂದರ ಹುಟ್ಟಾಗತ್ತದ ಹಂಗಾರ ಅದನ್ನ ಹೆಂಗ್ ತುಂಬುದು ಇಲ್ಲಿ ನಮ್ಮ ವಿಷಯ ಬರ್ತದ ಒಳಗೊಳ್ಳೋದು ಒಳಗೊಳ್ಳೋದು ಅಂದ್ರ ನಾನು ನನ್ನ ವ್ಯಕ್ತಿತ್ವ ಜೊತೆಗೆ ನನ್ನ ಜೊತೆಗಾರ ಸಂಗಾತಿ ಅಥವಾ ಸಹಚಾರಿ ಯಾರಿರ್ತಾರ ಅವರು ನಾವಿಬ್ರೂ ಒಟ್ಟಿಗೆ ಹೆಂಗ ಒಂದು ಬದುಕನ್ನ ತಗೊಂಡ್ ಹೋಗ್ತೀವಿ ಅದನ್ನ ತೋರಿಸುವುದು ಮಾಧ್ಯಮದ ಕೆಲಸ ಆಗ್ಬೇಕು ಮನಿ ಕೆಲಸದೊಳಗ ಇದು ಹೆಣ್ಣಿನ ಕೆಲಸ ಇದು ಗಂಡಿನ ಕೆಲಸ ಅಂತ ಏನ್ ಗೆರಿ ಕೋರ್ದಿಟ್ಟಂಗ ನಾವು ಚಿತ್ರಗಳನ್ನ ತೋರಿಸ್ತೀವಿ ಅಲ್ಲಿ ಬಹುಶಃ ಈ ಪುರುಷ ಪ್ರಧಾನ ವ್ಯವಸ್ಥೆ ನಾನು ಆಳಾಕ ಅದಿನಿ ನೀ ಆಳಾಗಾಕ ಅದಿ ಅನ್ನುವಂತ ಧ್ವನಿಯನ್ನ ಧ್ವನಿಸ್ಕೊಂತ ಹೋಗ್ತದೆ ನಾವು ನಮ್ಮ ಪುರವಣಿಗಳನ್ನ ಮಾಡ್ಬೇಕಾದ್ರ ಬಹಳ ಎಚ್ಚರಿಕೆಯಿಂದ ಫೋಟೋಗಳನ್ನ ಆಯ್ಕೆ ಮಾಡ್ತಿರ್ತೀವಿ ಒಂದು ಅಡಿಗೆ ಮನಿ ತೋರಿಸ್ಬೇಕು ಅಂದ್ರೆ ಯಾಕೆ ಹೆಣ್ಮಗಳೇ ಹೆಚ್ಚುದು ಕೊಚ್ಚುದು ಅಡಿಗೆ ಮಾಡು ಫೋಟೋ ತೋರಿಸ್ಬೇಕು ಈಗ ಬಹಳಷ್ಟು ಬದಲಾವಣೆಗಳಾಗ್ಯಾವ ಇಲ್ಲ ಅಂತಲ್ಲ ಈ ಮಿಲೇನಿಯಂ ಸಂಗಾತಿಗಳೇನದಾರ ಅಂದ್ರೆ ಎರಡ್ ಸಾವಿರದ ನಂತರದ ಸಂಗಾತಿಗಳೇನದಾರ ಅವ್ರೊಳಗೆ ಒಳಗೊಳ್ಳುವಿಕೆಯ ಜವಾಬ್ದಾರಿ ಹೊಣೆ ಅರಿವು ಪ್ರಜ್ಞೆ ಎಲ್ಲಾ ಅದ ಮನಾಗೆಲ್ಲಾ ಮಾಡ್ತಾರ ಹೊರಗೆ ಹೇಳ್ಕೊಳ್ಳೋದಿಲ್ಲ ಅಂದ್ರ ಕೆಲಸಗಳನ್ನ ಹಂಚಿಕೊಳ್ಳುವ ಮನಸ್ಥಿತಿ ಪುರುಷರೊಳಗೆ ಬಂದದ ಆದ್ರ ನಾ ಹಂಚ್ಕೋತೀನಿ ಅಂತ ಹೇಳುವಂತಹ ಪರಿಸ್ಥಿತಿ ನಮ್ಮ ಸಾಮಾಜಿಕ ಚೌಕಟ್ಟಿನೊಳಗ ನಾವಿನ್ನೂ ತಂದಿಲ್ಲ ಆ ಹೆಣ್ಣು ಕೆಲಸ ಗಂಡು ಕೆಲಸದ ನಡುವೆ ಯಾರು ಯಾವ ಕೆಲಸ ಮಾಡಬೇಕು ಹಂಗ ಮಾಡದೇ ಇದ್ರ ಅಕಸ್ಮಾತ್ ನನ್ನ ಮಿತಿ ಮೀರಿ ಬ್ಯಾರೆ ಕೆಲಸ ಮಾಡಿದ್ರೆ ನನಗೇನು ಅಡ್ಡ ಹೆಸರು ಬರ್ತಾವ ಅನ್ನೋದೊಂದು ಯೋಚನೆ ಯಾವಾಗೂ ನಮಗ್ ಕಾಡ್ತಿರ್ತದೆ ಧಾರಿಣಿ ಮೇಡಮ್ ಹೇಳ್ದಂಗ ಹೊಸ್ಲನ್ನ ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರಲ್ಲ ಹಂಗ ನಮಗೊಂದು ಗ್ರಹವಾದಿನಿ ಭೂತ ನಮ್ಮ ತಲೆಯೊಳಗೆ ಸದಾ ಇರ್ತದೆ ನಾವಿಲ್ಲಿ ಕುಂತೀವಿ ಅಂದ್ರೆ ಈಗ ಸಂಜಿಗ ಅಡಿಗೆ ಮಾಡಬೇಕು ಮಾಡ್ಬೇಕು ಏನು ತಗೊಂಡ್ ಹೋಗ್ಬೇಕು ಇದೇ ಒಂದು ವೇಳೆ ಒಬ್ಬ ಗಂಡು ಯೋಚನೆ ಮಾಡಿದ್ರ ಸೊ ಬದಲಾವಣೆ ಯೋಚನೆಯೊಳಗೆ ಬರಬೇಕಾಗ್ಯದ ಅದು ಅನುಷ್ಠಾನ ಹೆಂಗಾಗ್ಬೇಕಾಗಿದೆ ಅಂದ್ರೆ ನಾವು ಇವತ್ತಿಗೂ ಹೆಣ್ಮಗು ಅಂತ ಕೂಡಲೇ ಗುಲಾಬಿ ಗಂಡು ಮಗು ಅಂದ್ ಕೂಡಲೇ ನೀಲಿ ಓ ಸಮಾನತೆ ಅಂತ ಕೂಡಲೇ ನೇರಳೆ ಬಣ್ಣ ತಗೊಂಡ್ಬಂದ್ಬಿಡೋನು ಅಂತ ಹಂಗೊಂದು ನೇರಳೆ ಬಣ್ಣ ತಂದ್ವಿ ಅಂತ ಅಂದ್ರೆ ಅದ್ರ ಹಿಂದ ಒಂದು ಹಿನ್ನೆಲೆ ಅದ ಗುಲಾಬಿ ಆಗಿರೋಳು ಗುಲಾಬಿನೂ ಕಳ್ಕೋಬೇಕು ನೀಲಿ ಆಗಿದ್ದವ ನೀಲಿನೂ ಕಳ್ಕೋಬೇಕು ಅವೆರಡೂ ಕಳ್ಕೊಂಡಾಗ ಹೊಸ ಬಣ್ಣ ಮಿಂಚಾಕ್ ಸಾಧ್ಯ ಆಗ್ತದ ಆದ್ರ ಇವೆರಡನ್ನೂ ಇಲ್ಲದೇನೆ ಕಳ್ಕೊಳ್ಳುವ ಮತ್ತು ಗಳಿಸಿಕೊಳ್ಳುವ ಮನಸ್ಥಿತಿ ಬರಬೇಕಾದ್ರ ಮಾಧ್ಯಮ ತನ್ನ ಬಲಿಷ್ಠವಾದ ಪಾತ್ರವನ್ನು ವಹಿಸ್ತದೆ ಅಕಸ್ಮಾತ್ ನಾ ಈಗೂ ಪ್ರಿಂಟ್ ಮೀಡಿಯಾದೊಳಗ ನೀವು ಸಮಯ ನಿರ್ವಹಿಸುವುದು ಹೇಗೆ ಕುಕ್ಕರ್ ಕೂಗಕ್ಕಿಟ್ಟು ತರಕಾರಿ ಹೆಚ್ಚಿಟ್ಕೊಳ್ರಿ ಅದ್ ಮಾಡ್ಕೊಳ್ರಿ ಇದು ಮಾಡ್ಕೊಳ್ರಿ ಅಂತ ಹೇಳ್ಕೊಂಡು ಹೋದ್ರೆ ನಾ ಮತ್ತು ನಮ್ಮ ಮೇಲೆ ಒಂದು ಸಾಮಾಜಿಕ ಜವಾಬ್ದಾರಿ ಜೊತೆಗೆ ಕುಟುಂಬದ ಜವಾಬ್ದಾರಿಯ ಜೊತೆಗೆ ನಿನ್ನ ಹೆಣ್ಣು ಕೆಲಸಗಳನ್ನ ಹೇರ್ತಿದ್ದೀನಿ ಅಂತ ಅರ್ಥ ಅಂದ್ರ ಒಂದು ಸಾಮಾಜಿಕ ಸಿದ್ಧ ಚೌಕಟ್ಟಿನೊಳಗ ಈ ಆಳುವ ಮತ್ತು ಆಳಲ್ಪಡುವ ಎರಡು ವಿಷಯ ಏನದಾವಲ್ಲ ಅದ್ಯಾವಾಗಿನವರೆಗೂ ಗಂಡ್ ಕೆಲಸ ಹೆಣ್ಣು ಕೆಲಸ ಅಂತ ನಾವು ವಿಭಾಗಿಸಿ ನೋಡ್ತೀವಿ ಅಲ್ಲಿ ತನ್ನನ್ನು ಒಳಗೊಳ್ಳುವಿಕೆ ಕಡಿಮೆ ಹಾಕೋತಾ ಹೋಗ್ತದೆ ಒಳಗೊಳ್ಳುವಿಕೆ ತರಬೇಕಾದವರು ಮಾಧ್ಯಮದವರು ಅಂದ್ರ ಏನ್ ತೋರಿಸ್ತೀವಿ ಏನ್ ಕಾಣಿಸ್ತೀವಿ ಏನ್ ಕೇಳಿಸ್ತೀವಿ ಏನ್ ಓದಿಸ್ತೀವಿ ಯಾವ ಚಿತ್ರ ಬಳಸ್ತೀವಿ ಸಣ್ಣ ಸಣ್ಣ ಸೂಕ್ಷ್ಮಗಳು ನಾವು ನಮ್ಮೊಳಗ ಅಳವಡಿಸ್ಕೊಳ್ದೇ ಇದ್ರ ಒಂದು ಕಾಲ ಏನಿತ್ತಲ್ಲ ಸಮಾನತೆಗೆ ಹೋರಾಡಬೇಕು ಅಂತ ಹಂಗೆ ಹೇಳ್ದಾಗ ಹಿಂದ ಹೇಳಿದ್ರಂತ ಸಮಾನತೆ ಅಂದ್ರೆ ಮತ್ತ ನೀವು ಹಿಂದ್ ಬರ್ಬೇಕಾಗ್ಕದ ನಮ್ಗ ಕೂಡ ನಡ್ಯಾಕ ಅಂತ ಹಂಗಲ್ಲ ಒಟ್ಟಿಗೆ ನಡೀಬೇಕು ಅಂತಂದ್ರ ಒಟ್ಟೊಟ್ಟಿಗೆ ಹಂಚ್ಕೊಳ್ಳುವ ಕೆಲಸ ಆಗಬೇಕು ಬದುಕುವ ಕಲೆಗಳನ್ನು ಹೇಳಬೇಕಾದಾಗ ಇಂಥ ಕೆಲಸಗಳು ಬಂದಾಗ ಅದು ಯಾರಾದರೂ ಆಗಲಿ ಮಾಡುವ ಹಂಗೆ ತೋರಿಸ್ಬೇಕು ಊಟ ಬಡ್ಸೋಕೆ ಇವರೇ ಬರಬೇಕು ಅಂತ ಕಾಯಬಾರ್ದು ಯಾರಾದರೂ ಸರಿ ನೀಡ್ಕೊಂಡು ಉಣ್ಣದ್ರೊಳಗೆ ತಪ್ಪೇನಿಲ್ಲ ನನಗಾಗಿ ನಾವು ಒಂದು ಲೋಟ ನೀರು ತೊಗೊಂಡು ಕುಡಿತೀನಿ ಅಂದರೆ ಅದು ತಪ್ಪೇನಲ್ಲ ಆದ್ರ ನಾವು ಪರಿಹಾರಗಳು ಏನು ಅಂತ ಚರ್ಚೆ ಮಾಡುವುದರ ಜೊತೆಗೆ ಆ ಪರಿಹಾರಗಳು ಹೆಂಗ ಕಾರ್ಯಾನುಷ್ಠಾನಕ್ಕೆ ಬರಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಹಂಗ ನಮ್ಮ ವಿಚಾರ ಶೈಲಿನ ಬದಲಿ ಮಾಡ್ಕೋತ ಹೋಗ್ಬೇಕು ನಮ್ಮ ಧೋರಣೆ ಬದಲಿ ಮಾಡ್ಕೊಂಡ್ವಿ ನಾವು ವಿಚಾರದೊಳಗೆ ಬದಲಿ ಮಾಡ್ಕೊಂಡ್ವಿ ಬರ್ಕೊಂತ ಇದ್ವಿ ಅಂದ್ರೆ ಆಗೋದಿಲ್ಲ ನಾವು ಅದನ್ನ ಮಾಡ್ಬೇಕು ಯಾಕಂದ್ರೆ ಮುಂದಿನ ಜನರೇಷನ್ ಯಾವತ್ತಿಗೂ ನಾವು ಹೇಳಿದ್ ಕಲಿಯೋದಿಲ್ಲ ನಾವು ಮಾಡಿದಷ್ಟೇ ಕಲಿತದ ಮಾಯಾಮೃಗ ಆಗ್ಲಿ ಮುಕ್ತ ಮುಕ್ತ ಆಗ್ಲಿ ಬಂದಾಗ ವರ್ಕಿಂಗ್ ವೂಮನ್ನ ಬೇರೆ ಬೇರೆ ಆಯಾಮಗಳನ್ನ ನೋಡು ಹಂಗಾಯ್ತಲ್ಲ ಜನ ತೊಗೊಳಕ್ ತಯಾರಿರ್ತಾರೆ ಮಾಧ್ಯಮದವರು ಕೊಡಾಕ್ ರೆಡಿ ಇರಬೇಕು ಸೊ ಸ್ಕ್ರಿಪ್ಟ್ ರೈಟಿಂಗ್ ಮಾಡೋರು ನಿರ್ದೇಶನ ಮಾಡೋರು ಆಮೇಲೆ ನಟಿಸೋರು ಇಂಥ ವಾಕ್ಯಗಳಿದ್ದಾಗ ಧೈರ್ಯವಾಗಿ ಅಲ್ಲಗಳಿಬೇಕು ನಾ ಇದನ್ನು ಮಾತಾಡೋದಿಲ್ಲ ಅಂತ ಇಂಥ ಧೈರ್ಯ ಹೇಳೋರಿಗೂ ಬರೆಯೋರಿಗೂ ನೋಡೋರಿಗೂ ಎಲ್ಲಾರ್ಗೂ ಬರಬೇಕು ಸೊ ಇಂಥ ಒಳಗಿನ ಜಾಗೃತಿ ನಮ್ಮೊಳಗೆ ಎಲ್ಲರೊಳಗೂ ಮೂಡಿದ್ರ ಬಹುಶಃ ಒಳಗೊಳ್ಳುವಿಕೆ ಅನ್ನೋದು ಸರಳ ಆಕೋತ್ ಹೋಗ್ತದೆ ಹಂಗ ಒಳಗೊಳ್ಳುವಿಕೆಯನ್ನ ಪ್ರಜ್ಞಾಪೂರ್ವಕವಾಗಿ ಪುರುಷ ಪ್ರಧಾನದ ಮೌಲ್ಯಗಳನ್ನ ಬಿಟ್ಟು ಅಥವಾ ಸ್ತ್ರೀಪರ ಅಂತಾನೂ ಹೇಳೋದಿಲ್ಲ ಪುರುಷ ವಿರೋಧಿ ಅಂತಾನೂ ಹೇಳೋದಿಲ್ಲ ಒಂದು ಜೀವಪರ ಆಗಿರುವಂತಹ ನಿಲುವುಗಳನ್ನ ನಾವು ಪ್ರಜ್ಞಾಪೂರ್ವಕವಾಗಿ ತಗೊಂಬಂದು ಜನರಿಗೆ ಇದು ಹಿಂಗೇನೆ ಅಂತ ಹೇಳುವತನನು ಒಳಗೊಳ್ಳುವಿಕೆ ಅನ್ನೋದು ಪದದೊಳಗೆ ಉಳಿದು ಹೋಗ್ತದೆ ಎಲ್ಲಿ ನಮ್ಮ ಅಸ್ತಿತ್ವ ಅಸ್ಮಿತೆಯನ್ನು ಗೌರವಿಸುವ ಸಂಗಾತಿ ಸಹಚರಿ ಮತ್ತು ಸಮಾಜ ಸಿಗ್ತದೋ ಅವಾಗ ಒಳಗೊಳ್ಳುವಿಕೆ ಅನ್ನೋದು ಸಾಧ್ಯ ಆಗ್ತದೆ ಧನ್ಯವಾದ ರಶ್ಮಿಯವರಿಗೆ ಧನ್ಯವಾದಗಳು ಡಾಕ್ಟರ್ ನಿರ್ಮಲಾ ಎಲಿಗಾರ್ ಅವರು ಕಾರ್ಯಕ್ರಮ ಮುಖ್ಯಸ್ಥರು ಎಲ್ಲರನ್ನು ಉದ್ದೇಶಿಸಿ ಈ ಸಂದರ್ಭದಲ್ಲಿ ಮಾತನಾಡುತ್ತಾರೆ ಬೆಂಗಳೂರು ಆಕಾಶವಾಣಿ ಕೇಂದ್ರ ಏರ್ಪಡಿಸಿದಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯ ಪಾಲ್ಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯ ವಿಷಯ ನಿಜಕ್ಕೂ ತುಂಬಾ ಅರ್ಥಪೂರ್ಣವಾಗಿತ್ತು ಅಂತ ಹೇಳೋಕೆ ನನಗೆ ತುಂಬಾ ಖುಷಿ ಅನಿಸ್ತಿದೆ ಈ ಕಾರ್ಯಕ್ರಮದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿ ಅವರು ಆಡಳಿತದಲ್ಲಿ ಮಹಿಳೆಯರು ಎದುರಿಸುವಂತಹ ಸವಾಲುಗಳು ಮತ್ತು ಆಡಳಿತಾತ್ಮಕವಾಗಿ ಮಹಿಳೆಯನ್ನು ಹೇಗೆ ಒಳಗೊಳ್ಳಲ್ಪಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಅನೇಕ ಹೊಸ ಬೆಳಕುಗಳನ್ನು ಒಳ ನೋಟಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು ಇನ್ನೊಬ್ಬ ನಮ್ಮ ಹಿರಿಯ ಅತಿಥಿ ಸುಶೀಲಾ ಸುಬ್ರಹ್ಮಣ್ಯ ಇಂಥ ಹಿರಿಯ ಮಹಿಳೆಯ ಮಾತುಗಳು ಕೂಡ ಅನೇಕ ಕಾನೂನಾತ್ಮಕವಾಗಿ ಮತ್ತು ನಮ್ಮನ್ನು ಮಾರ್ಗದರ್ಶಕ ದೀಪಗಳಾಗಿ ಅವರ ಶಬ್ದಗಳು ನಮ್ಮನ್ನು ಮುನ್ನಡೆಸಿದವು ಹಾಗೆಯೇ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ಅನೇಕ ಕ್ರಿಯಾತ್ಮಕ ಕೆಲಸಗಳನ್ನು ಮಾಡ್ತಾ ಇರುವಂಥ ಎಚ್ ಎಲ್ ಪುಷ್ಪ ಅವರು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೆಯ ಶತಮಾನದವರೆಗೂ ಸಾಹಿತ್ಯದಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆ ಮತ್ತು ಆಕೆಯನ್ನು ಒಳಗೊಳ್ಳುವಿಕೆಯ ವಿಷಯ ಹೇಗೆ ಬಿಂಬಿತ ಆಗಿದೆ ಅನ್ನೋದರ ಮುಖೇನ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಒಂದು ವಿಚಾರ ಲಹರಿ ಹರಿದು ಬಂದಿದ್ದು ಬಹಳ ಖುಷಿಯನ್ನ ತಂದುಕೊಡ್ತು ಹಾಗೆಯೇ ಎಸ್ ರಶ್ಮಿಯವರು ಮಹಿಳೆಯ ಒಳ ಪ್ರಯಾಣ ಎಷ್ಟು ಮಹತ್ವ ಲಿಂಗತ್ವ ಪ್ರಧಾನ ಸಮಾಜವನ್ನು ನಾವು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ತುಂಬ ಅಪೂರ್ವವಾಗಿ ತಿಳಿಸಿಕೊಟ್ರು ಈ ಅರ್ಥಪೂರ್ಣ ವಿಚಾರ ಸಂಕಿರಣ ಬೆಂಗಳೂರಿನ ಆಕಾಶವಾಣಿ ಕೇಂದ್ರದ ಒಂದು ದಿಟ್ಟ ಪ್ರಯತ್ನ ಅಂತ ಹೇಳ್ಬೋದು ಈ ಒಂದು ದಿಟ್ಟ ಪ್ರಯತ್ನಕ್ಕೆ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅತ್ಯಲ್ಪ ಅವಧಿಯಲ್ಲಿ ಒಳ್ಳೆಯ ಕೊಡುಗೆಯನ್ನು ನೀಡಿ ಇಂಥ ಕಾರ್ಯಕ್ರಮಕ್ಕೆ ಮುಂದಾಳತ್ವವನ್ನು ವಹಿಸಿದಂತಹ ಬೆಂಗಳೂರು ಆಕಾಶವಾಣಿ ಕೇಂದ್ರದ ನಮ್ಮ ನೂತನ ದೋಶೆಟ್ಟಿಯವರಿಗೂ ಕೂಡ ಅಭಿನಂದನೆಗಳು ಇಂತಹ ಕಾರ್ಯಕ್ರಮಗಳು ಆತ್ಮಧೈರ್ಯವನ್ನ ಬಲವನ್ನ ಹೆಚ್ಚಿಸುವ ಸಲುವಾಗಿ ಇಂತಹ ಮಹಿಳಾ ಪರ ಕಾರ್ಯಕ್ರಮಗಳು ಮಹಿಳಾ ಪರ ಚಿಂತನೆಗಳು ಆಗ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಭಾಗವಹಿಸಿದ ಎಲ್ಲ ಹಿರಿಯರಿಗೂ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದಂಥ ನೇಹಾ ಸ್ವಾಮಿಯವರಿಗೂ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕ ವಂದನೆಗಳು ಅಭಿನಂದನೆಗಳು ವಂದನಾರ್ಪಣೆ ಬಿ ಕೆ ಸುಮತಿ ಅವರಿಂದ ಒಳಗೊಂಡ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಬುಧವಾರ ಆರನೇ ತಾರೀಖು ನಡೆದ ಮಹಿಳಾ ಒಳಗೊಳ್ಳುವಿಕೆ ಹಾಗೂ ಪ್ರಭಾವ ಈ ಕುರಿತ ವಿಚಾರ ಸಂಕಿರಣದ ಆಯ್ದ ಭಾಗವನ್ನು ಕೇಳಿದಿರಿ ನಿರ್ಮಾಣ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ಸಹಕಾರ ಎಸ್ಆರ್ ನಾಗವೇಣಿ